ವೆದರ್, ಸೀಲ್, ಪಿ ವಿ ಸಿ, ವಿಂಡೋಸ್, ಏಸ್, ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ಡೈರಿ ಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಳೆದ ಒಂದು ವಾರಗಳಿಂದ ಕರಾವಳಿಯ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನ ಮೂಡಿ ಬರ್ತಾ ಉಂಟು. ಸಾಮಾಜಿಕ ತಾಣಗಳಿರ್ಬೋದು, ವೆಬ್ಸೈಟ್ಗಳಿರ್ಬೋದು, ಪತ್ರಿಕೆ ಇರ್ಬೋದು, ಒಂದು ಸುದ್ದಿ ಜನರು ಅದನ್ನು ಓದುವ ನಿಟ್ಟಿಗೆ ಅದು ಸೆಳೀತಾ ಉಂಟು. ಆ ಸುದ್ದಿ ಯಾವುದು ಅಂತ ಹೇಳಿದರೆ, ಗುರುಪುರ ವಜ್ರದೇಹಿ ಮಠದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು ಈ ಬಾರಿ ರಾಜಕೀಯಕ್ಕೆ ಬರ್ತಾರೆ ಎನ್ನುವಂಥ ಸುದ್ದಿ. ಬಹುಶಃ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಸಿ ಎಂ ಆದ ಬಳಿಕ ಒಂದಿಷ್ಟು ಕರ್ನಾಟಕದಲ್ಲಿ ಕೂಡ ಸಂತರಿಗೆ ಅಥವಾ ಯೋಗಿಗಳಿಗೆ ಅಥವಾ ಸನ್ಯಾಸಿಗಳಿಗೆ ಟಿಕೆಟ್ ಕೊಟ್ಟು ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಗೆಲ್ಲಿಸಿ ಅವರಿಗೂ ಕೂಡ ಅಂದರೆ ರಾಜಕೀಯದಲ್ಲಿ ಒಂದು ಧರ್ಮ ಮಾರ್ಗದರ್ಶನ ಕೊಡುವಂತಾಗಲಿ ಅಂತ ಒಂದು ಏನು ಅದು ಪುರಾವೆ ಇರ್ಬೋದು ಅಥವಾ ಒಂದು ವದಂತಿ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ರೂಮರ್ಸ್ ಕೂಡ ಇರಬಹುದು. ಆದರೆ ಅದು ಆದರೆ ಏನು ತಪ್ಪಲ್ಲ ಎನ್ನುವಂಥ ಭಾವನೆ ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಯೋಗಿಗಳು ಅಥವಾ ಸಂತರು ರಾಜಕೀಯಕ್ಕೆ ಬಂದರೆ ಅವರ ಮೂಲ ಏನು ಉದ್ದೇಶ ಇರುತ್ತೆ ಅದು ಈಡೇರಲಿಕ್ಕಿಲ್ಲ ಎನ್ನುವಂಥ ಒಂದು ಆತಂಕ ಕೂಡ ಇದೆ. ಆ ನಿಟ್ಟಿನಲ್ಲಿ ವಜ್ರದೇಶಿಗಳು ರಾಜಕೀಯಕ್ಕೆ ಬರ್ತಾರಾ, ಬಂದರೆ ಬಿ ಜೆ ಪಿಯಿಂದ ನಿಲ್ತಾರಾ, ನಿಂತರೆ ಯಾವ ರೀತಿಯಲ್ಲಿ ಅವರ ಗೆಲುವಿನ ಸಾಧ್ಯತೆಗಳಿದೆ ಮತ್ತು ಇವರು ನಿಲ್ಲುವಂಥ ಕ್ಷೇತ್ರ ಏನು, ಹೀಗೆ ಹತ್ತಾರು ಪ್ರಶ್ನೆಗಳು ಹತ್ತಾರು ವಿಷಯಗಳು ಚರ್ಚೆ ಆಗ್ತಾ ಉಂಟು. ಸ್ವತಃ ಇವತ್ತು ನಮ್ಮೊಂದಿಗೆ ಶ್ರೀಗಳಿದ್ದಾರೆ, ಅವರು ನಿಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಮಾತಾಡ್ತಾರೆ. ಒಂದು ವೇಳೆ ನಿಮಗೇನಾದರೂ ಸಂಶಯಗಳಿದ್ದರೆ ನೀವು ಕೇಳ್ಬೋದು ಅಂತ ಹೇಳ್ತೀರಿ ಹೇಳ್ತಾ ನಾನು ಶ್ರೀಗಳನ್ನು ಭಾಳ ಪ್ರೀತಿಯಿಂದ ಭಾಳ ಭಕ್ತಿಪೂರ್ವಕ ಗೌರವಗಳಿಂದ ಸ್ವಾಗತಿಸ್ತೀನಿ. ನಮಸ್ಕಾರ. ನಮಸ್ತೆ. ಎಷ್ಟೋ ಜನ ನಾನು ರಾಜಕೀಯಕ್ಕೆ ಬರ್ತೇನೆ ಅಂತ ಹೇಳುವಾಗ ಅದು ಸುದ್ದಿ ಆಗುವುದಿಲ್ಲ, ಚಿಕ್ಕದಾಗಿ ಎಲ್ಲೋ ಒಂದು ಸೆಂಟೆನ್ಸಲ್ಲಿ ಬರುತ್ತೆ. ಎಷ್ಟೋ ಕಡೆಗಳಲ್ಲಿ ಕೆಲವರು ದೊಡ್ಡ ಸಮಾವೇಶ ಮಾಡಿ ರಾಜಕೀಯಕ್ಕೆ ಪ್ರವೇಶ ಪಡೆದ್ರು ಕೂಡ ಅದು ಒಂದು ಕಾಲಮಿಂದ ನ್ಯೂಸ್ ಆಗುತ್ತೆ. ಆದರೆ ನೀವು ಹೇಳುವ ಮೊದಲೇ ಅಥವಾ ನೀವು ಸೇರ್ತೀರಂತ ಘೋಷಣೆ ಮಾಡುವ ಮೊದಲೇ ಅಥವಾ ನೀವು ಪ್ರೆಸ್ ಮೀಟ್ ಕರೆಯುವ ಮೊದಲೇ ಎಲ್ಲೋ ಸಿಕ್ಕಿದ ಒಂದು ಸುದ್ದಿ ಒಂದು ವೆಬ್ಸೈಟ್ಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಒಂದು ವಿಷಯ ಆಗತ್ತೆ ಅಂತ ಹೇಳಿದರೆ ಏನೋ ಆಗತ್ತೆ ಅಂತ ನಿರೀಕ್ಷೆ ಇದೆ, ನಿಜಾನ ಅದು? ನೈಜವಾಗಿ ಪ್ರಸ್ತುತ ಸಮಾಜ ಉತ್ತಮ ದಾರಿಯನ್ನು ಎದುರು ನೋಡ್ತಾ ಇದೆ. ಈಗ ಪ್ರಸ್ತುತ ಮಾನನೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ದಾಮೋದರ ದಾಸ್ ಮೋದಿಜಿಯವರ ಕಲ್ಪನೆ ಸ್ವಚ್ಛ ಭಾರತ. ಆ ಸ್ವಚ್ಛ ಭಾರತದ ಕಲ್ಪನೆಯಲ್ಲಿ ರಾಜಕೀಯವು ಕೂಡ ಸ್ವಚ್ಛವಾಗಬೇಕು ಅನ್ನುವ ದೃಷ್ಟಿಯನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಪ್ರಕಟ ಮಾಡಿದೆ. ಈ ದೃಷ್ಟಿಯಿಂದ ರಾಜಕೀಯದಲ್ಲಿ ಸನ್ಯಾಸಿಗಳು ಬಂದರೆ ಆ ರಾಜಕೀಯದ ವ್ಯವಸ್ಥೆ ಹೇಗಿರಬಹುದು ಎನ್ನುವುದನ್ನು ಸ್ವತಃ ನಾವು ಉತ್ತರ ಪ್ರದೇಶದಲ್ಲಿ ಹೋಗಿ ಕಂಡವರಿದ್ದೇವೆ. ಅಲ್ಲಿಂದ ಒಂದು ಪ್ರಸ್ತಾವನೆಯಾಯಿತು, ಆ ಪ್ರಸ್ತಾವನೆ ನಮ್ಮ ಮನಸ್ಸಿಗೆ ನಾಟಿತು, ಯಾಕೆ ನೀವು ರಾಜಕೀಯ ಪ್ರವೇಶ ಮಾಡಬಾರ್ದು? ಆವಾಗ ನಮ್ಮಲ್ಲಿ ಬಂದ ಪ್ರಶ್ನೆ, ನಾವು ಧಾರ್ಮಿಕ ಮತ್ತು ಸಾಮಾಜಿಕ ಕರ್ತವ್ಯಗಳಲ್ಲಿ ಬಹಳಷ್ಟು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ, ಬಹಳಷ್ಟು ಕರ್ತವ್ಯಗಳು ಈಗಾಗಲೇ ಆಗಿದೆ. ರಾಜಕೀಯ ಅನ್ನೋದು ಧಾರ್ಮಿಕ ಮತ್ತು ಸಾಮಾಜಿಕ ಎಲ್ಲೆಯ ಇನ್ನೊಂದು ಆಯಾಮ ಅಂತ ನಾವು ತಿಳ್ಕೊಂಡಿದ್ದು, ಅದೇನು ಅಷ್ಟು ದೊಡ್ಡ ಸಾಧನೆ ಅಲ್ಲ, ಅದೊಂದು ಇನ್ನೊಂದು ಆಯಾಮ. ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗೆ ಜನಗಳಿಂದ ಪ್ರಜಾಪ್ರಭುತ್ವದ ಒಳಗೆ ಮತದಾರರಿಂದ ಆಯ್ಕೆಯಾಗಿ ಬರುವಂತಹ ಒಂದು ಪ್ರಕ್ರಿಯೆ ಅಷ್ಟೇ, ಬಿಟ್ಟರೆ ಅದರಲ್ಲೇನು ಅಷ್ಟು ದೊಡ್ಡ ವಿಷಯ ಇಲ್ಲ. ಆದರೆ ಆ ಮತದಾರರ ಒಳಗೆ ನಾವು ಆಯ್ಕೆ ಹಾಕ್ಕೊಂಡು ಏನು ಬರ್ತೀವೋ ಅದರಲ್ಲೂ ಒಂದು ಸಾಧನೆಯನ್ನು ಮಾಡಬಹುದು ಅನ್ನುವ ಕಲ್ಪನೆಯನ್ನು ಇಟ್ಟುಕೊಂಡು ಪ್ರಸ್ತುತ ನಮ್ಮ ರಾಜಕೀಯದ ವ್ಯವಸ್ಥೆಯನ್ನು ತೆರೆದಿಟ್ಟಿದ್ದೀವಿ. ಈಗಾಗಲೇ ಅದಕ್ಕೊಂದು ಆಯಾಮವನ್ನು ಕೊಟ್ಟಿದ್ದೇವೆ. ಅಂದರೆ ನಾವು ಮನಸ್ಸನ್ನು ದೃಢ ಮಾಡಿಕೊಳ್ಬೇಕು, ರಾಜಕೀಯಕ್ಕೆ ಹೋಗಬೇಕಾದರೆ ಆ ರಾಜಕೀಯದ ಪಟ್ಟುಗಳು ಏನಿದೆ ಅದನ್ನೆಲ್ಲ ಒಂದು ಸ್ವಲ್ಪ ತಿಳುವಳಿಕೆ ಮಾಡಿಕೊಂಡು ಆ ದೃಷ್ಟಿಗೆ ನಾವು ಗಮನ ಹರಿಸಬೇಕು. ಇದು 9 ತಿಂಗಳಿನಿಂದ ನಮ್ಮ ಮನಸ್ಸಿನಲ್ಲಿ ಬೇರು ಮೂಡಿದೆ. ಇತ್ತೀಚೆಗೆ ನಾವು ಹುಬ್ಬಳ್ಳಿ ಪ್ರವಾಸವನ್ನು ಮುಗಿಸಿಕೊಂಡು ನಮ್ಮ ಕರ್ತವ್ಯದಲ್ಲಿ ಬಂದಾಗ ಅದೊಂದು ವೆಬ್ ನ್ಯೂಸ್ ಆಯಿತು. ನಾವೇನು ಪತ್ರಿಕಾಗೋಷ್ಠಿ ಮಾಡಿಲ್ಲ, ನಿಜ ಅದೇ ಆಶ್ಚರ್ಯ. ಹೌದು, ಎಲ್ಲೂ ನಾವು ಪತ್ರಿಕಾಗೋಷ್ಠಿ ಮಾಡಿಲ್ಲ. ಆದರೆ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಸಂಚಲನ, ಜನಗಳು ಎಷ್ಟು ನಿರೀಕ್ಷೆ ಮಾಡ್ತಾರೆ, ಒಬ್ಬ ಯೋಗಿ ಅಥವಾ ಒಬ್ಬ ಸನ್ಯಾಸಿಯಿಂದ ಪ್ರಬುದ್ಧ ಮತದಾರ ಏನನ್ನು ನಿರೀಕ್ಷೆ ಮಾಡ್ತಾನೆ ಎನ್ನುವುದು ಇದರಿಂದ ನಮಗೆ ಕಲ್ಪನೆಯಾಗಿದೆ. ಆದರೂ ಸ್ವಾಮೀಜಿಯವರೇ, ನೀವು ಬರುವುದು ಇನ್ನೂ ಕೂಡ ಅಡ್ಡಗೋಡೆ ಮೇಲೆ ದೀಪ. ಹೌದು, ಹಾಗೇನೇ ಇದೆ, ಹಾಗೇನೇ ಇದೆ. ನಿಮಗೆ ಒಂದು ವೇಳೆ ಅವಕಾಶವನ್ನು ಬಿ ಜೆ ಪಿ ಕೊಟ್ಟರೆ ಖಂಡಿತವಾಗಿ ನೀವು ಮತ್ತೆ ಯೋಚನೆ ಮಾಡುವಂಥ ಚಾನ್ಸ್ ಇಲ್ಲ ಅಂತ? ಇಲ್ಲ ಇಲ್ಲ, ಈಗ ಪ್ರಸ್ತುತ ನಾವು ಯೋಚನೆ ಮಾಡಿ ಆಗಿದೆ, ನಮ್ಮ ಮನಸ್ಥಿತಿಯನ್ನು ಆ ಮಟ್ಟಕ್ಕೆ ನಾವು ತಿರುವಿ ಆಗಿದೆ. ಈಗಾಗಲೇ ಆ ದಾರಿಯನ್ನು ನಾವು ತೆರೆದಿದ್ದೇವೆ. ಒಂದು ಏನು ಅಂತಂದರೆ,
ನಮ್ಮ ಇಮೇಜ್ ಇರುವಂಥದ್ದು ಭಾರತೀಯ ಜನತಾ ಪಕ್ಷ ನಮಗೆ ಆ ದಾರಿಯನ್ನು ಕಲ್ಪಿಸಿಕೊಟ್ರೆ. ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಏನಿದೆ, ಆ ಹೈಕಮಾಂಡ್ ನಮ್ಮನ್ನು ನಿರ್ಧಾರ ನಮಗೆ ಒಂದು ವ್ಯವಸ್ಥೆಯನ್ನು ನಿರ್ಧಾರ ಮಾಡಿಕೊಟ್ರೆ ದುಮುಗುವುದೇ, ಅದರಲ್ಲಿ ಮುಂದೆ ಹಿಂದೆ ನೋಡುವ ಪ್ರಶ್ನೆಯೇ ಇಲ್ಲ. ಅದು ನಮ್ಮ ಟಿ ವಿಯ ಮುಖಾಂತರ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಿದ್ಧನಿದ್ದೇನೆ, ದುಮುಕುವುದೇ, ಅದರಲ್ಲಿ ಏನು ಅಖಾಡ ಸಿದ್ಧ ಆಗ್ತದೆ ಆ ಅಖಾಡದಲ್ಲಿ ದುಮುಕುವುದೇ. ಅದು ಅಷ್ಟು ನಿಮಗೆ ಹೇಳಿದ ನಂತರ ಕ್ಷೇತ್ರ ಯಾವುದು ಎನ್ನುವಂತ ಒಂದು ಕುತೂಹಲ ಜನತೆಗೆ ಸಹಜವಾಗಿ ಸಹಜವಾಗಿರ್ತದೆ. ಈಗ ನಾವು ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ, ಪ್ರಸ್ತುತವಾಗಿ ಆಯಾಯ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿದ್ದಾರೆ, ಅವರವರು ಒಂದು ಕರ್ತವ್ಯಗಳನ್ನು ಮಾಡಿಕೊಂಡು ಅವರವರು ಅವರದಾಗಿರ್ತಕ್ಕಂಥ ಜಾಗೀರನ್ನು ಮಾಡಿಕೊಂಡು ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ಕ್ಷೇತ್ರವನ್ನು ನಾವು ನಿರ್ಣಯಿಸುವ ಮಟ್ಟಕ್ಕೆ ನಾವು ಹೋಗಬಾರ್ದು. ಯಾಕೆಂತಂದರೆ ನಾನೊಬ್ಬ ಪಕ್ಷೇತರ ಹುರಿಯಾಳಾದರೆ ನಾನು ನನ್ನ ಕಾರ್ಯಕ್ಷೇತ್ರವನ್ನು ನಾನು ಸಿದ್ಧ ಮಾಡಿಕೊಳ್ಬೋದು, ಆ ವ್ಯವಸ್ಥೆಯ ಒಳಗೆ ನಾವು ಹೋಗ್ಬೋದು. ನಾವೀಗ ಯಾಕೆ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ನೆಚ್ಚಿಕೊಳ್ಳುವುದಂದರೆ, ನಾವು ಅದರ ಅಂಗಸಂಸ್ಥೆಯಲ್ಲೇ ದುಡಿದವರು. ನಾವು ಸನ್ಯಾಸದಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಗಸಂಸ್ಥೆಯಲ್ಲೇ ನಮ್ಮ ಕರ್ತವ್ಯ ಇರುವುದು. ಹಾಗಾಗಿ ನಾನೊಬ್ಬ ಹಿಂದೂ ಮನಸ್ಕ, ನಾನೊಬ್ಬ ಹಿಂದೂ ಮನಸ್ಕ ಸನ್ಯಾಸಿ. ಹಾಗಾಗಿ ನನಗೆ ಹಿಂದೂ ಮತಗಳ ಮೇಲೇ ನನ್ನ ಜೀವನ ಇರುವುದು. ಮುಂದೆ ರಾಜಕೀಯಕ್ಕೆ ಹೋದರೂ ಬೇರೆ ಯಾರನ್ನು ನೆಚ್ಚಿಕೊಳ್ಳುವ ಪ್ರಶ್ನೆ ಇಲ್ಲ ಇಲ್ಲಿ. ಹಾಗಾಗಿ ಅಂಥ ಒಂದು ಸಂದರ್ಭ ನಿರ್ಮಾಣ ಆದರೆ, ಆ ಅಖಾಡ ಅಂದರೆ ನಮ್ಮ ವ್ಯವಸ್ಥೆಯನ್ನು ತೆರೆದಿಟ್ಟಿದ್ದೇವೆ, ಇನ್ನಂತಹ ಒಂದು ಅಖಾಡ ನಿರ್ಮಾಣ ಆದರೆ ನಮ್ಗೆ ಎಲ್ಲಿ ಕೊಟ್ಟರು ಆಗ್ತದೆ ಎನ್ನುವುದನ್ನು ಹೇಳಿದ್ದೇವೆ. ಅಲ್ಲೇ ಬೇಕು ಇಲ್ಲೇ ಬೇಕು ಎನ್ನುವುದನ್ನು ಎಲ್ಲೂ ಹೇಳಿಲ್ಲ. ಎಲ್ಲಿಯಾದರೂ ಆದೀತು. ಆದರೂ ಸ್ವಾಮೀಜಿಯವರೇ, ರಾಜಕೀಯ ಹೊಲಸು ಅಂತ ಹೇಳ್ತಾರೆ, ಈ ಹೊಲಸಿನಲ್ಲಿ ನಿಮ್ಮಂಥವರು ಕಾಲಿಟ್ರೆ ಅದು ಎದುರಾಳಿ ಅಂದ್ರೆ ಇಲೆಕ್ಷನ್ ಹೇಳುವಾಗ ಅವರು ಯಾವ ರೀತಿಯ ಕೆಸರು ಬಿಸಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನೆಲ್ಲ ಎದುರಿಸುವಂತ ಒಂದು ಧೈರ್ಯ ಸ್ಥೈರ್ಯ ಎನ್ನುವುದಕ್ಕಿಂತ ಒಂದು ನಿಮ್ಗೆ ಆ ಲೆವೆಲ್ಗೆ ಇಳಿಬೇಕಲ್ಲ ಎನ್ನುವಂತ ಏನೋ ಒಂದು ರೀತಿಯ ಕೊರಗು ಅಥವಾ ಚಿಂತನೆ. ಈಗ ಪ್ರಸ್ತುತ ನಮ್ಮದು ಧಾರ್ಮಿಕ ಚಟುವಟಿಕೆಗಳು ಮತ್ತೆ ಸಾಮಾಜಿಕ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ರಾಜಕೀಯ ಅನ್ನುವುದು ಹೊಲಸು ಎನ್ನುವುದು ಜಗಜ್ಜಾಹೀರು. ಅಲ್ಲಿ ಉಗುಳುವ ಪದಗಳಿರ್ಬೋದು, ಹೇಳುವ ನೈತಿಕತೆ ಎನ್ನುವುದು ಇರುವುದಿಲ್ಲ. ಅಲ್ಲಿ ಎದುರಾಳಿಯನ್ನು ಯಾವುದೇ ಪದಗಳಿಂದ ಹೀಯಾಳಿಸಿಯೋ, ಅವನ ಮನಸ್ಥಿತಿಯನ್ನು ಕೆಟ್ಟದ್ದು ಮಾಡಿಯೋ, ಅಥವಾ ಅವನ ವ್ಯಕ್ತಿಗತ ವಿಷಯಗಳನ್ನು ಕೆದಕಿಯೋ ನಾನು ಜಯ ಪಡೆಯಬೇಕು. ಆದರೆ ಮಾನನೀಯ ಮಾನನೀಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ರವರು ರಾಜಕೀಯ ಮಾಡ್ತಾ ಇದ್ದಾರೆ. ಆ ಎಲ್ಲ ಪಟ್ಟುಗಳನ್ನು ಅವರು ಕಲಿತುಕೊಂಡರೂ ಕೂಡ ಯಾರನ್ನು ಹೀಯಾಳಿಸುವುದಿಲ್ಲ, ಯಾರನ್ನು ನಿಂದಿಸುವುದಿಲ್ಲ. ಈಗ ಎದುರಿನ ಪಕ್ಷದ ಹುರಿಯಾಳು ಇದ್ದಾನೆ, ಆ ಹುರಿಯಾಳನ್ನು ತೆಗಳಿ ಅವರು ರಾಜಕೀಯಕ್ಕೆ ಬಂದವರಲ್ಲ, ಎಲ್ಲವರು ತಗೊಳ್ಳುವುದಿಲ್ಲ. ನಮ್ಮದಾಗಿರ್ತಕ್ಕಂತಹ ಸಿದ್ಧಾಂತ ಏನಿದೆ, ನಮ್ಮ ಸಿದ್ಧಾಂತದ ಒಳಗೆ ನಾವು ಯಾವ ಪಕ್ಷವನ್ನು ನಾವು ಅವಲಂಬಿಸಿಕೊಳ್ತೇವೋ ಆ ಪಕ್ಷದಲ್ಲಿರುವಂತಹ ಒಂದು ರಾಜಕೀಯ ಮಟ್ಟ ಏನಿದೆ ಆ ಮಟ್ಟವನ್ನು ಸುಧಾರಿಸಿಕೊಂಡು ಹೋಗುವಂಥದ್ದು ಅದೇ. ಈಗ ನೋಡಿ, ಮಾನನೀಯ ಹಿಂದಿನ ಪ್ರಧಾನಮಂತ್ರಿಗಳು, ಇದಕ್ಕಿಂತ ಹಿಂದಿನ ಪ್ರಧಾನಮಂತ್ರಿಗಳಾದ ಮಾನನೀಯ ವಾಜಪೇಯಿಜಿಯವರು ಲಕ್ನೋ ಪ್ರದೇಶದಲ್ಲಿ ಹುರಿಯಾಳಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಬಹಳ ಚಾಣಾಕ್ಷತನದಿಂದ ಮಾತುಗಳನ್ನು ಆಡಿದ್ದಾರೆ, ಅವರೆಲ್ಲೂ ಕೂಡ ವಿವಾದಕ್ಕೆ ಒಳಗಾಗಲಿಲ್ಲ. ಅಂದರೆ ಅಂತಹ ಒಂದು ಇಮೇಜನ್ನು ಬೆಳೆಸಿಕೊಂಡ ನಾಯಕರು ನಮ್ಮ ಕಣ್ಣೆದುರು ಇದ್ದಾರೆ. ಅವರೇನು ಸನ್ಯಾಸಿ ಅಲ್ಲ, ಆದರೆ ಅವರು ಬ್ರಹ್ಮಚಾರಿ. ಹಾಗೆಯೇ ಮಾನನೀಯ ಅಡ್ವಾಣಿಜಿ ಅವರಿದ್ದಾರೆ, ಅವರು ರಾಜಕೀಯ ಕ್ಷೇತ್ರದ ಭೀಷ್ಮ ಅಂತ ಕರೆಸಿಕೊಂಡವರು. ಅವರು ಕೂಡ ಚುನಾವಣೆಯ ಹುರಿಯಾಳಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಕೂಡ ಎಲ್ಲೂ ಕೂಡ ಅಂತಹ ಒಂದು ಹೊಲಸು ಪದಗಳನ್ನು ಬಳಸಿದ್ದು ನಮಗೆಲ್ಲೂ ಕಾಣಲಿಲ್ಲ. ಯಾಕೆಂತಂದ್ರೆ ಯಾವುದೇ ಸುದ್ದಿ ಮಾಧ್ಯಮಗಳಲ್ಲಿ ಅವರ ಬಗ್ಗೆ ಅಥವಾ ಅವರ ಮಾತುಗಳ ಬಗ್ಗೆ ಎಲ್ಲೂ ಕೂಡ ಅಂದ್ರೆ ಸಾಧ್ಯ ಅಂತ ಹೇಳ್ತೀವಿ, ಸಾಧ್ಯ ಇದೆ. ಯಾಕೆಂತ ನೋಡಿ, ಈಗ ಪ್ರಜ್ಞಾವಂತ ಮತದಾರರು ಇವತ್ತಿಗೆ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ನಾವು ಬೆಂಗಳೂರಿನ ಕಡೆಗೆ ಹೋದರೆ ಬೆಂಗಳೂರಿನಲ್ಲಿ ITBT ಎನ್ನುವಂತಹ ಒಂದು ವ್ಯವಸ್ಥೆಯನ್ನು ಹಿಂದಿನ ಸರ್ಕಾರಗಳೆಲ್ಲ ಮಾಡಿದೆ. ಆದರೆ ಅಲ್ಲಿ ಚುನಾವಣೆ ಆಗೋದು 30-35%, 40% ಬಂದರೆ ಬಹಳ ದೊಡ್ಡದು. ಈಗ ನಾವೇನಂತೀವಿ, ಈ 40% ಏನಿದೆ ಅದು 80% ಆಗಬೇಕಾದ್ರೆ ಅಂತಹ ಒಂದು ಹುರಿಯಾಳುಗಳು ಬರಬೇಕು, ಉತ್ತಮ ಮನಸ್ಕರು. ಮತ್ತೆ ಈಗ ಏನಾಗಿದೆ, ಪ್ರಸ್ತುತ ನಾವು ಈಗ ನಾವು ಇದಕ್ಕೆ ಬರ್ತೀವಿ, ವೆಬ್ಸೈಟಲ್ಲೆಲ್ಲ ನಮ್ಮ ಸಂದೇಶಗಳು ಹರಿತಾ ಇರುವಾಗೇನೆ ಒಬ್ಬರು ನಮ್ಮನ್ನು ಪ್ರಶ್ನೆ ಮಾಡಿದರು, ಸ್ವಾಮೀಜಿ ಎಷ್ಟು ಕೋಟಿ ಇಟ್ಕೊಂಡಿದ್ದೀರಿ ಅಂತ ಇಲೆಕ್ಷನ್ ಖರ್ಚಿಗೆ. ಅವಾಗ ನಾವು ಹೇಳಿದೆವು, ನಾವೇನು ರಾಜಕೀಯಕ್ಕೆ ಬಂಡವಾಳ ಹಾಕಿ ಉದ್ಯಮ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ರಾಜಕೀಯ ಅನ್ನೋದು ಉದ್ಯಮ ಅಲ್ಲ, ನಮಗದು ಕಾರ್ಯಕ್ಷೇತ್ರ ಯಾವುದು, ಸೇವೆ. ಎಲ್ಲರೂ ಹೇಳ್ತಾರೆ ರಾಜಕೀಯ ಅನ್ನೋದು ಸೇವೆ ಅಂತ. ನಾವು ಆ ಸೇವೆಯನ್ನು ಬಲಿಷ್ಠ ಮಾಡಲಿಕ್ಕೆ ಹೋಗ್ತೇವೆ ವಿನಃ ಹಣ ಚೆಲ್ಲಿ ಆಯ್ಕೆ ಮಾಡುವ ಅವಶ್ಯಕತೆ ಏನಿದೆ. ಸ್ವಯಂ ಮತದಾರ ಬಂದು ಮತದಾನ ಮಾಡಿದರೆ
ಅವನ ಮನಸ್ಸಿಗೆ ಹೇಗೆ ನಾವು ದುಡಿಯಬೇಕು ಆ ಕೆಲಸವನ್ನು ರಾಜಕೀಯದಲ್ಲಿ ಮಾಡಬೇಕು. ಈಗ ನಾವೊಂದಷ್ಟು 60-70 ಲಕ್ಷಗಳನ್ನು ಸುರಿದೇವು ಅಂತ ಇಟ್ಕೊಳ್ಳೋಣ. 60-70 ಲಕ್ಷಗಳನ್ನು ಸುರಿದ್ರೆ ನಮ್ಮ ಏನಿರೋದು ಅದನ್ನು ಹೆಂಗೆ ಹಿಂದೆ ಪಡೆಯೋದು ಅಂತ, ಅದು ಉದ್ಯಮ ಆಯ್ತಲ್ಲ, ಸೇವೆ ಹೇಗಾಗತ್ತೆ? ಹಾಗಿದ್ರೆ ರಾಜಕೀಯ ಅನ್ನೋದು ಸೇವೆ ಅಲ್ಲ ಎನ್ನುವುದನ್ನು ಸಾಬೀತು ಮಾಡಿದ್ರೆ ಇನ್ಯಾರು ಅದರೊಳಗೆ ಹೋಗುದಿಲ್ಲ, ಒಂದು ಮಾದರಿ ಆಗುತ್ತೆ, ಮಾದರಿ ಆಗ್ತದಲ್ಲ. ಒಂದು ವೇಳೆ ಅದನ್ನು ಸೇವೆ ಅನ್ನುವುದನ್ನೇ ನಾವು ಗಮನಿಸಿಕೊಂಡು ಸೇವಾ ಫೀಲ್ಡ್ ಅಲ್ಲಿ ಅದು ಹೋಗುದಾದ್ರೆ ನಮ್ಮಂತವ್ರು ರಾಜಕೀಯಕ್ಕೆ ಬರಬೇಕು. ಅದೀಗ ನೀವು BJPಯಿಂದ ಏನು ಕಂಟೆಸ್ಟ್ ಮಾಡ್ತೀರಿ ಅನ್ನೋದಕ್ಕೆ ಕೇಳ್ತಾ ಇದ್ದೇನೆ, BJP ಸ್ವಚ್ಛ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸ್ವಚ್ಛ ಇಲ್ಲದೇ ಇರಬಹುದು, ಕೆಲವೊಂದು ವ್ಯವಸ್ಥೆಗಳಲ್ಲಿ ಸ್ವಚ್ಛ ಇಲ್ಲದೇ ಇರಬಹುದು, ಆದರೆ ಸ್ವಚ್ಛ ಮನಸ್ಸಿಗರಿದ್ದಾರಲ್ಲ, ಅಲ್ಲೂ ಕೂಡ ಸ್ವಚ್ಛ ಮನಸ್ಸಿಗರಿದ್ದಾರೆ, ಸ್ವಚ್ಛ ವ್ಯಕ್ತಿಗಳಿದ್ದಾರೆ. ಅಲ್ಲೂ ಕೂಡ ಸ್ವಚ್ಛ ವ್ಯಕ್ತಿಗಳಿರುವುದರಿಂದ ಒಂದಷ್ಟು ಎಲ್ಲ ಪಕ್ಷಗಳನ್ನು ನಾವು ಗಮನಿಸಿಕೊಳ್ತಾ ಹೋದರೆ ಯಾರೂ ಒಳ್ಳೆಯವರಿಲ್ಲ ಅಂತ ನಾವು ಏಕಾಏಕಿ ತೀರ್ಮಾನವನ್ನು ಮಾಡಿಕೊಳ್ಬೋದು. ಹಾಗೆ ಅಂತ ಹೇಳಿ ಒಳ್ಳೆಯವರು ಯಾರು? ಈಗ ಆಯ್ಕೆ ಮಾಡಿಕೊಳ್ಳುವಾಗ ಈಗ ನೋಟಾ ಬಟನ್ ಬಂದಿದೆ, ಎಲ್ಲರೂ ನೋಟಾ ಬಟನ್ ಅನ್ನು ಅದುಮಿದ್ರೆ ಯಾರು ಆಯ್ಕೆ ಆಗ್ತಾರೆ? ಆಯ್ಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಈ ನೋಟಾ ಬಟನ್ ಅನ್ನುವುದು ಕೂಡ ರಾಜಕೀಯದ ಒಳಗೆ ಬಂದಿದೆ ಅಂತಲಾದರೆ ನಿನಗೆ ಯಾರು ಇಷ್ಟ ಇಲ್ಲ ಅಂದರೆ ದಬಾಯಿಸಿಬಿಡು ಅನ್ನುವ ಮಟ್ಟಕ್ಕೆ ಬಂತಲ್ಲ, ಯಾಕೆ ಬರಬೇಕು? ನಮ್ಮ ಪ್ರಶ್ನೆ ಇರೋದು ಅಂದ್ರೆ ನಿಮ್ಮ ಪ್ರಕಾರ ಕನಿಷ್ಠ ಭ್ರಷ್ಟಾಚಾರಿಗಳಿಗೆ ಓಟ್ ಹಾಕಬೇಕು ಅಂತ ಅನಿಸ್ತಾ? ಅಗತ್ಯ ಇದೆ, ಇದು ಅಗತ್ಯ ಇದೆ. ಈಗ ನೋಡಿ, ಪ್ರಸ್ತುತ ಇರುವಂತಹ ಭ್ರಷ್ಟಾಚಾರದ ಎಲ್ಲೆಗಳು ಈಗಿನ ಮಟ್ಟವನ್ನು ನೋಡಿದ್ರೆ ತುಂಬ ಕುಸಿತದಲ್ಲಿದೆ, ತುಂಬ ಕಡಿಮೆ ಆಗಿದೆ. ಹಿಂದಿನ ಹಾಗಿಲ್ಲ, ಹಿಂದಿನ ಸ್ಕ್ಯಾಮ್ಗಳೆಲ್ಲ ಈಗ ಕೇಳಲಿಕ್ಕೆ ಸಿಗುವುದಿಲ್ಲ ನಮಗೆ. ಕೋಟಿ ಕೋಟಿ ಹಗರಣಗಳ ಸ್ಕ್ಯಾಮ್ಗಳು ಈಗೇನು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗಿದ್ರೆ ಭಾರತ ಎಲ್ಲೋ ಬದಲಾಗ್ತಾ ಇದೆ, ಭಾರತ ಎಲ್ಲೋ ಪರಿವರ್ತನೆ ಆಗ್ತಾ ಇದೆ. ನಮ್ಮ ಜ್ಞಾನಿಗಳು ಹೇಳಿದ್ರು ಭಾರತ ಜಗದ್ಗುರು ಆಗ್ತದೆ ಅಂತಂದ್ರೆ ವಿತ್ತದಲ್ಲಿ ಅಲ್ಲ, ಅಂದ್ರೆ ಹಣಕಾಸಿನಲ್ಲಿ ಅಲ್ಲ, ಜ್ಞಾನದಲ್ಲಿ ಭಾರತ ಬಲಿಷ್ಠ ರಾಷ್ಟ್ರವಾಗ್ತದೆ ಎನ್ನುವುದನ್ನು ನಮ್ಮ ಜ್ಞಾನಿಗಳು ಹೇಳಿದ್ರು. ಹಾಗಿದ್ರೆ ಇವತ್ತು ರಾಜಕೀಯ ಕೂಡ ಒಂದು ಪಾಂಡಿತ್ಯವಾಗಿಯೇ ಪರಿವರ್ತನೆ ಆಗಬೇಕು, ಅದು ಕೂಡ ಒಂದು ಸೇವೆಯ ಮುಖವನ್ನು ತೊಡಬೇಕು, ಸೇವೆಯೇ ಆಗಬೇಕು ಅದು, ಅದರಲ್ಲಿ ಉದ್ಯಮ ಆಗಬಾರದು. ಯಾವುದು ಫ್ಯಾಕ್ಟ್ರಿಯನ್ನು ಅಂತಂದ್ರೆ ನನಗೆ ಕಿಕ್ ಬ್ಯಾಕ್ ಎಷ್ಟು ಸಿಗ್ತದೆ, ಆ ದೃಷ್ಟಿಯಿಂದ ನನ್ನ ಕೆಲಸ ಇರಬಾರದು. ಮತದಾರರು ಸರಿಯಾಗಿ ಆಯ್ಕೆ ಮಾಡಿ ಸರಿಯಾದ ವ್ಯವಸ್ಥೆಯನ್ನು ತಂದರೆ ಸೇವೆ ಅನ್ನೋದು ಖಾತರಿ ಆಗ್ತದೆ, ಅದೊಂದು ಜಾಹೀರಾಗಬೇಕು ನಮ್ಮ ದೃಷ್ಟಿ, ಆಗಲಿ ಪರಿವರ್ತನೆ ಆಗಲಿ. ಹೌದು, ಈಗ ಸ್ವಾಮೀಜಿ ನೀವು ನಿಮ್ಮ ಸನ್ಯಾಸ ಜೀವನದಕ್ಕೂ ಮುಸ್ಲಿಮರು ಅಂತಲ್ಲ, ಯಾರಾದರೂ ಮತಾಂಧರು ಗಲಾಟೆ ಆದಾಗ ಅಥವಾ ಕೋಮು ಗಲಾಟೆ ಏನಾದರೂ ಆದಾಗ ನೀವು ಅವರನ್ನು ವಿರೋಧಿಸಿಕೊಂಡು ಬಂದವರು, ನಿಮ್ಮನ್ನು ಒಂದು ರೀತಿಯಲ್ಲಿ ಹಿಂದುತ್ವದ ಪ್ರಖಂಡ ಅಥವಾ ಅಂತ ಹೇಳ್ತಾರೆ, ಅದರ ತಪ್ಪು ಕೂಡ ಇಲ್ಲ. BJPಗೆ ಹೋದ್ರೆ ಅಲ್ಲಿ ಮುಸ್ಲಿಮರನ್ನು ಬೈದ್ರೆ ಓಟ್ ಹೋಗುತ್ತೆ, ನೀವು ಹಾಗೆ ಬೈಲಿಕ್ಕೆ ಹೋಗಬೇಡಿ, ನಾವು ಸಾಫ್ಟ್ ಆಗಿರಬೇಕು ಅನ್ನೋ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತಿದೆಯಾ? ಅಥವಾ ನೀವು ಅಲ್ಲಿ ಹೋಗಿ ಹೀಗೆ ಮಾತಾಡಿದ್ರೆ ನಿಮ್ಗೆ ಸಲಹೆ ಕೊಡುವ ಸಂಖ್ಯೆ ಜಾಸ್ತಿ ಆಗ್ಬೋದು, ಹೀಗೆ ಹೇಳ್ಬೇಡಿ ಸ್ವಾಮೀಜಿ ಅವರೇ, ನೀವು ಹೀಗೆ ಹೇಳಿದ್ ನಮ್ಗೆ ಅಲ್ಲಿ ಓಟ್ ಕಮ್ಮಿ ಆಗ್ಬೋದು, ದಾವಣಗೆರೆಯಲ್ಲಿ ಬಳ್ಳಾರಿಯಲ್ಲಿ ಕಮ್ಮಿ ಆಗ್ಬೋದು ಅಂತ ಹೇಳಿ ನಿಮ್ಮನ್ನು ಕೂಡ ಎಲ್ಲ ಒಂದು ಕಡೆಯಲ್ಲಿ ಸಾಫ್ಟ್ ಮಾಡುವಂತ ಪ್ರಯತ್ನ ಆದ್ರೆ ನೋವಾಗಲ್ವ? ಪ್ರಸ್ತುತ ವಿಷಯಗಳಲ್ಲಿ ನಾವು ಗಮನಿಸಿದ್ರೆ ನಮ್ಮ ಕೌಶಲ್ಯಾಭಿವೃದ್ಧಿ ಮಂತ್ರಿಗಳಾದ ಮಾನನೀಯ ಅನಂತಕುಮಾರ್ ಹೆಗಡೆಯವರು ಘಂಟಾಘೋಷವಾಗಿ ಹೇಳಿದವರು, ನನಗೆ ಮುಸ್ಲಿಂ ಮತವೇ ಬೇಡ, ಆಲ್ಮೋಸ್ಟ್ ಒಬ್ರು ಹೇಳಿದ್ದಾರೆ ನನಗೆ ಮುಸ್ಲಿಂ ಮತವೇ ಬೇಡ. ಯಾಕೆ ಹೇಳಿದ್ರು? ಅದು ಅವರ ಗುಣಧರ್ಮದಿಂದ ಅವರು ಹೇಳಿದರು. ಅಂದರೆ ತಾನೊಬ್ಬ ಕಟ್ಟ ಹಿಂದೂ ಅನ್ನುವುದನ್ನು ಅವರು ಜಗತ್ತಿಗೆ ತೋರ್ಪಡಿಸಿದವರು, ಅವರದನ್ನು ಹೇಳಿ ಸಾಬೀತು ಮಾಡಿದ್ದಾರೆ. 5-6 ಚುನಾವಣೆಗಳಲ್ಲೂ ಅವರು ಜಯಿಸಿಕೊಂಡೇ ಬಂದವರು. ಇವತ್ತಿಗೂ ಅವರು ಇಸ್ಲಾಮಿನ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ. ಯಾಕಿಲ್ಲ? ಆ ಭಯೋತ್ಪಾದನೆಯ ನೆರಳು, ಆ ಭಯೋತ್ಪಾದನೆಯ ನೆರಳಲ್ಲಿರುವ ಇಸ್ಲಾಮನ್ನು ನಾವು ಯಾಕೆ ಹೊಗಳಬೇಕು ಅನ್ನುವ ಮಟ್ಟಕ್ಕೆ ಬಂದಿದ್ದು. ನಾವು ಕೂಡ ಆ ಒಂದು ಎಲ್ಲೆಯನ್ನು ಗಮನಿಸಿದವರೇ, ನಾವು ಅದೇ ಸ್ಥಿತಿಯನ್ನು ಎಲ್ಲ ಮುಸಲ್ಮಾನರನ್ನು ಬಯ್ಯುವುದಿಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಎನ್ನುವುದು ನಮ್ಮ ಕಣ್ಣಿಗೆ ಕಂಡಂಥ ಪ್ರಸಂಗಗಳು ತುಂಬ ವಿಷಯಗಳಲ್ಲಿ ನಾವು ಗಮನಿಸಿದ್ರು. ಒಂದು ವೇಳೆ ನಾವು ಆ ಪಕ್ಷಕ್ಕೆ ಹೋಗಿ ಆ ಪಕ್ಷದಲ್ಲಿ ನಮ್ಮ ಸಿದ್ಧಾಂತ ಅನ್ನುವಂಥದ್ದು ನಾವು ಹೇಳುವಂಥದ್ದು ಭಾಜಪ ಹಿಂದೂಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ಪಕ್ಷ. ಈಗ ನೀವು ಉತ್ತರ ಪ್ರದೇಶಕ್ಕೆ ಹೋದರೆ ಒಬ್ಬ ಇಸ್ಲಾಂ ಅಭ್ಯರ್ಥಿ ಇಲ್ಲ, ಆಯ್ಕೆ ಆಗಲಿ ಇಲ್ಲ. ಗುಜರಾತಿಗೆ ಹೋದ್ರೆ ಅಲ್ಲೂ ಇಲ್ಲ. ಈ ವರ್ಷ ಏನು ಕೊಡಬಹುದು ಅದು ಬೇರೆ ಪ್ರಶ್ನೆ, ಅಂದರೆ ಅವರು ಸ್ವಲ್ಪ ತತ್ವಗಳನ್ನು ಬದಲಿಸ್ತಾ ಇದ್ದಾರೆ. ಆದರೆ ನಮಗೆ ನಮ್ಮದಾದ ಸಿದ್ಧಾಂತದ ಒಳಗೆ ನಮ್ಗೆ ಅಲ್ಲಿ ಹೋಗಿ ನಮ್ಮ ಸಿದ್ಧಾಂತವನ್ನು ಪ್ರಚುರಪಡಿಸಲಿಕ್ಕೆ ನಮಗೆ ತುಂಬ ಮಾರ್ಗ ಇದೆ, ಅದನ್ನು ಮಾಡಬಹುದು. ನಾವು ಹೇಳುವುದು ಅದನ್ನು ಮಾಡಬಹುದು, ಅದು ಬಾಕಿ ಪಕ್ಷಗಳಲ್ಲಿ ಮಾಡಲಿಕ್ಕಾಗುವುದಿಲ್ಲ. ಈಗ ಇನ್ನೊಂದು ಪಕ್ಷ ಯಾವುದೋ ಇದೆ, ಅಲ್ಲಿ ಹೋಗಿ ನಮಗೆ
ಜಾತ್ಯತೀತ ಸಿದ್ಧಾಂತದಲ್ಲಿ ಜೀವನ ಮಾಡಬೇಕು, ರಾಜಕೀಯ ನಡೆಸಬೇಕು. ಜಾತ್ಯತೀತ ಕಲ್ಪನೆಯಲ್ಲಿ ನಾವು ನಂಬಿಕೆ ಇಟ್ಟವರಲ್ಲ, ಸೆಕ್ಯುಲರ್ ಸಿದ್ಧಾಂತದ ಮೇಲೆ ನಾವು ನಂಬಿಕೆ ಇಟ್ಟವರಲ್ಲ, ನಾವು ಹಿಂದೂವಾದದ ಮೇಲೆ ನಂಬಿಕೆ ಇಟ್ಟವರು. ಈ ದೇಶ ಹಿಂದೂ ಧರ್ಮವನ್ನು ಯಾಕೆ ಒಪ್ಪಿಕೊಳ್ಳಬೇಕು ಅಂತಂದ್ರೆ, ಈ ದೇಶ ಹಿಂದೂಗಳದೇ ದೇಶ. ಯಾರೆಲ್ಲ ಸರಬರಾಜು ಮಾಡಿಕೊಂಡು ಅವರ ಸಾಮಗ್ರಿಗಳನ್ನು ತಂದು ಇಲ್ಲಿ ಇಟ್ಟು ನಾವೇನೋ ನಿದ್ದೆ ಮಾಡ್ತೇವೆ, ನಾಳೆವರೆಗೆ ಇಲ್ಲಿ ಇರ್ತೀವಿ, ನಾವು ನಿದ್ದೆ ಮಾಡ್ತೀವಿ ಅಂತ ಹೇಳಿದವರು ಇಡೀ ದೇಶವನ್ನೇ ಸೂರೆ ಮಾಡಿದರು. ಈ ಪರಿಸ್ಥಿತಿಯಿಂದ ಇವತ್ತು ಈ ದೇಶದ ಅವ್ಯವಸ್ಥೆ ಹೀಗಾಗಿರೋದು. ಇವತ್ತು ನೋಡಿ, ಅಮೆರಿಕದಲ್ಲಿ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕೆ ನಿರ್ಮಾಣ ಆಗಿದೆ? ಅಲ್ಲಿ ಭಯೋತ್ಪಾದನೆ ತಾಂಡವಾಡ್ತಾ ಇದೆ. ಭಾರತ ದೇಶದಲ್ಲಿದ್ದ ಭಯೋತ್ಪಾದನೆ ಇವತ್ತು ಅಮೆರಿಕದಲ್ಲಿ ತಾಂಡವಾಡ್ತಾ ಇದೆ ಅಂತಂದರೆ ನಾವು ಬಹಳ ಗಮನಿಸಬೇಕಾದ ಅಂಶ. ಇದಕ್ಕೆಲ್ಲ ರಾಜಕೀಯ ಆಯಾಮಗಳೇ ತಿರುವು ಕೊಟ್ಟಿರೋದು, ರಾಜಕೀಯ ಆಯಾಮಗಳಿಂದಲೇ ಇದು ನಿರ್ಮಾಣ ಆಗಿರೋದು. ಇವತ್ತು ನ್ಯಾಯಾಲಯಗಳು ಕೂಡ ಇದರ ಕಡೆಗೆ ಯಾಕೆ ಬೆಟ್ಟು ಮಾಡ್ತಾವೆ? ನಮ್ಮಲ್ಲಿರುವಂತಹ ಕೊಲಿಜಿಯಂ ವ್ಯವಸ್ಥೆ ಏನಿದೆ ಅದು ಎಷ್ಟು ಸರಿ ಇದೆ? ಒಮ್ಮೆ ನಾವು ಹೃದಯವನ್ನು ತಟ್ಟಿ ನೋಡಬೇಕು. ಈಗ ಸ್ವಾಮೀಜಿಯವರೇ, ನಿಮ್ಗೆ ಟಿಕೆಟ್ ಕೊಟ್ಟರುವಂತಾದ್ರೆ ಬಿಜೆಪಿಯಲ್ಲಿ, ಅದು ಕರಾವಳಿಯಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಅಂತ ಅನಿಸ್ತಾ ಇದೆ. ಪ್ಲಸ್ ಅಂತ ಹೇಳಿದ್ರೆ ಹಿಂದೂ ಮತ ಕ್ರೋಢೀಕರಣ ಆಗತ್ತೆ ಅಂತ, ಆಗಲೇಬೇಕು. ಮೈನಸ್ ಅಂತ ಹೇಳಿದ್ರೆ ನಿಮ್ಗೆ ಕೊಟ್ಟರೆ ಬೇರೆಯವರಿಗೆ ಒಂದಿಷ್ಟು ಮುಸ್ಲಿಮರ ಓಟು, ಕ್ರೈಸ್ತರ ಓಟು ಬರ್ತಿತ್ತು, ಅದು ಕೂಡ ನಿಂತಿತ್ತು ಎನ್ನುವಂತ ಬಿಜೆಪಿಯವರಿಗೆ ಆತಂಕ ಬೇರೆ ಅಭ್ಯರ್ಥಿಗಳಿಗೆ ಆಗ್ಬಹುದೇನೋ ಅಂತ ಅನಿಸ್ತಾ ಇದೆ. ನಮ್ಮ ಪ್ರಶ್ನೆ ಇರೋದು ಯಾಕೆ ಅಂಥದ್ದನ್ನ ನೀವು ಗಮನಿಸಬೇಕು. ನಾವು ಹೇಳೋದು ಹಿಂದೂ ಧರ್ಮ ಅನ್ನೋದು ಜಾತ್ಯತೀತ ಸಿದ್ಧಾಂತದ ಧರ್ಮ. ಅಲ್ಲಿ ಎಲ್ಲರೂ ಇದ್ದಾರೆ, ಅಲ್ಲಿ ಯಾರು ಇಲ್ಲ ಎನ್ನುವ ಪ್ರಶ್ನೆ ಇಲ್ಲ. ಜಾತ್ಯತೀತ ಸಿದ್ಧಾಂತ ಅನ್ನೋದೇ ಹಿಂದೂ ಧರ್ಮದ ಕಾಯಕ. ಅಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಅಲ್ಲಿ ಪೂಜಾರಿಗಳು ಅರ್ಥಾತ್ ಬಿಲ್ಲವರಿದ್ದಾರೆ, ಅಲ್ಲಿ ಗಾಣಿಗರಿದ್ದಾರೆ, ಅಲ್ಲಿ ಕುಲಾಲರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಬಂಟರು ಇದ್ದಾರೆ, ಇನ್ನು ಬೇರೆ ಬೇರೆ ಜಾತಿ ಜನಾಂಗದವರು ಅಲ್ಲಿ ಇದ್ದಾರೆ. ಹಾಗಿದ್ರೆ ಹಿಂದೂ ಧರ್ಮದ ಒಳಗೆ ಜಾತ್ಯತೀತ ವ್ಯವಸ್ಥೆ ಇದೆ. ಇನ್ನು ಎಲ್ಲಿ ಇದೆ? ಇನ್ನು ಮುಸಲ್ಮಾನರಲ್ಲಿ ನೋಡಿದರೆ ಸುನ್ನಿ ಮತ್ತು ಶಿಯಾ ಎರಡು ಪಂಗಡಗಳು ಮಾತ್ರ ಇದೆ, ಅಲ್ಲಿ ಜಾತಿ ಇಲ್ಲ. ಕ್ರಿಶ್ಚಿಯನ್ ಇದರಲ್ಲಿ ಹೋದರೂ ಕೂಡ ಅಲ್ಲಿ ಪಂಗಡಗಳಿವೆ, ಅಲ್ಲಿ ಜಾತಿ ಇಲ್ಲ. ಅಲ್ಲಿ ಪಂಗಡ ಇದೆ, ಎರಡು ಪಂಗಡ ಇದೆ, ಜಾತಿ ಇಲ್ಲ. ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅನ್ನುವಂಥ ಎರಡು ಪಂಗಡಗಳು. ಆದರೆ ನಾವು ಹೇಳೋದು ಈ ಹಿಂದೂ ಧರ್ಮದ ಒಳಗೇನೇ ಈ ಕ್ರೈಸ್ತ ಅಥವಾ ಇಸ್ಲಾಂ ಅಥವಾ ಬೌದ್ಧಿಸ್ಟ್ ಇಂಥವರನ್ನೇ ಇದರೊಳಗೇನೇ ತಗೊಂಡು ಹೋಗ್ಬೋದು, ಏನು ಪ್ರಶ್ನೆನೇ ಇಲ್ಲ. ನಾವು ಇವರನ್ನ ಹೆಂಗೆ ಕಾಣ್ತೀವೋ, ಈಗ ನಮ್ಮವರು ಅಂತ ಅವರನ್ನೇ ನಾವು ಎಷ್ಟು ಸೊಗಸಾಗಿ ಕಾಣ್ತೀವೋ ಅಷ್ಟೇ ಸೊಗಸಾಗಿ ಇವರನ್ನು ಕಾಣ್ಬೋದು. ಯಾಕೆ ಮತ ಹಾಕುವುದಿಲ್ಲ? ಗಮನಿಸಿ, ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಚುನಾವಣೆ ಇತ್ತು, ಎಲ್ಲೂ ಅಲ್ಲಿ ಮುಸಲ್ಮಾನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಿಲ್ಲ ಅಲ್ಲ, ಬಿಜೆಪಿಯಿಂದ ಇಳಿಸಲಿಲ್ಲ. 300 ಸೀಟಿಗಿಂತಲೂ ಅಧಿಕ ಸೀಟನ್ನು ಹೇಗೆ ಬಾಚಿತ್ತು ಭಾಜಪ? ಹಾಗಿದ್ರೆ ಹಿಂದೂ ಮತ ಎಲ್ಲೋ ಕ್ರೋಢೀಕರಣವಾದರೆ ಇಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಅದರಲ್ಲಿ ಯಾವುದೋ ಬೇರೆ ಪಕ್ಷದಲ್ಲಿ ಇರುವವನು ಕೂಡ ಅದನ್ನು ಗಮನಿಸ್ತಾನೆ, ಅಗತ್ಯವಾಗಿ ಆ ಕೆಲಸವನ್ನು ಅವನು ಮಾಡ್ಲಿಕ್ಕೆ ಇಷ್ಟಪಡ್ತಾನೆ, ಅದಾಗಬೇಕು. ಆ ಬಗ್ಗೆ ಇನ್ನಷ್ಟು ಮಾತನಾಡೋಣ ಶ್ರೀಗಳೊಂದಿಗೆ. ಏನು ಹೇಳ್ತಾರೆ ಅವರು ತಮ್ಮ ಮುಂದಿನ ಒಂದು ವೇಳೆ ರಾಜಕೀಯಕ್ಕೆ ಅವರು ಕಾಲಿಟ್ಟರೆ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ಬೋದು, ಆ ಬಗ್ಗೆ ಅವರಿಗೆ ಮಾತಾಡ್ತೇವೆ ಜನಧ್ವನಿ ಒಂದು ಪುಟ್ಟ ವಿರಾಮದ ಬಳಿಕ. ವೆದರ್ ಸೀಲ್ ಪಿವಿಸಿ ವಿಂಡೋಸ್ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಡೈರಿ ಡೇ ಮತ್ತು ಪ್ಯಾರಗಾನ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀಗಳಿದ್ದಾರೆ. ಅವರು ರಾಜಕೀಯಕ್ಕೆ ಬರ್ತಾರೆ ಬರುವುದಿಲ್ವಾ ಎನ್ನುವಂಥ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಮುಂದಿರುವಂಥ ನಿರೀಕ್ಷೆ ಬಹುಶಃ ಯಾವ ರೀತಿಯಲ್ಲಿ ಅವರು ರಾಜಕೀಯಕ್ಕೆ ಬಂದರೆ ಇಲ್ಲಿ ಗೆಲ್ಲುವಂಥ ವಾತಾವರಣ ನಿರ್ಮಾಣ ಆಗುವಂಥ ಚಾನ್ಸ್ ಎಷ್ಟಿದೆ ಅಂತೇಳಿ, ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅಂತ ಅನಿಸ್ತಾ ಉಂಟ ಸ್ವಾಮೀಜಿಯವರೇ? ಅಥವಾ ಪ್ರಸ್ತುತ ಯಾವುದೇ ಪಕ್ಷದ ಒಳಗೆ ನಾವು ಹೋಗದೇ ಇರುವುದರಿಂದ ಈ ಚರ್ಚೆಯನ್ನು ಮಾಡುವುದು ನನಗೆ, ನಿಮ್ಮ ಕಾರ್ಯಕರ್ತರು ನಿಮ್ಮ ಅಂದ್ರೆ ನಿಮ್ಮ ಭಕ್ತರು ಬಂದು ಏನಾದ್ರು ಹೇಳ್ತಾರಾ ಸ್ವಾಮೀಜಿ ಇಲ್ಲಿ ನಿಲ್ಲಿ ಅಲ್ಲಿ ನಿಲ್ಲಿ ಅಂತ ಒತ್ತಾಯ ಏನಾದರೂ ಬರ್ಬೋದು? ಪ್ರಸ್ತಾವನೆಯ ವಿಷಯದಲ್ಲಿ ಏನು ಅಂತಂದ್ರೆ, ನಾವು ರಾಜಕೀಯಕ್ಕೆ ಹೋಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರ ಅಭಿಮತ, ನಾವು ಆಗಬೇಕು. ಇದನ್ನ ಮಾನನೀಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಆಗಮಿಸಿದಾಗ ಒಂದು 4-5 ಕಾರ್ಯಕರ್ತರು ಅವರಲ್ಲೂ ಚರ್ಚೆ ಮಾಡಿದ್ದಾರೆ, ಜೋಗಿ ಮಠದಲ್ಲಿ. ಹೌದು, ಚರ್ಚೆ ಮಾಡಿದ್ದಾರೆ. ಈ ಚರ್ಚೆಗಳು ನಡೆದಾಗ ಅವರು ಹೇಳಿದ್ದು ಕೂಡ ಇದೆ, ಯಾಕೆ ಇಲ್ಲಿಂದ ತರಬಾರದು. ನಾವೊಮ್ಮೆ ಯು ಪಿಗೆ ಹೋದಾಗಲೂ ಇದರ ಬಗ್ಗೆ ಒಂದು ಚರ್ಚೆ ಆಯಿತು, ಒಳ್ಳೆಯದು, ಒಂದು ಮನಸ್ಥಿತಿಗೆ ಬನ್ನಿ ಅನ್ನುವಂಥ ಒಂದು ಮಾತುಗಳೆಲ್ಲ ಬಂದಾಗ ನಮಗೆ ಆಗಬಹುದು ಅಂತ ಕಂಡಿದೆ. ಆದರೆ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದೇನೆ, ಈಗ 9 ತಿಂಗಳಿಂದ ಪ್ರಸ್ತಾವನೆ ಆಯಿತು, ಅದು ಒಮ್ಮೆ ಹಾಗೆ ಇತ್ತು, ಈಗ ತಿರ್ಗ ಅದು ಮುನ್ನೆಲೆಗೆ ಬಂತು. ಇವಾಗ ನಾವು ಯಾವುದೇ ಹಿಂದಿನಿಂದಲೂ ನಾವೀಗ ಹಿಂದೂ ಧ್ವಜದ ಅಡಿಯಲ್ಲಿ ಕೆಲಸ ಮಾಡುವ ಸಂತರು, ಧಾರ್ಮಿಕ ಮತ್ತು ಸಾಮಾಜಿಕ, ಹಿಂದೂ ಧ್ವಜದ ಅಡಿಯಲ್ಲಿ ಕೆಲಸ ಮಾಡೋದು, ಓಂಕಾರದ ಧ್ವಜದ ಅಡಿಯಲ್ಲಿ. ಹಿಂದೆ ಬ್ರಿಗೇಡ್ ಕಟ್ಟಿರುವಾಗ, ನಮೋ ಬ್ರಿಗೇಡ್ ಕಟ್ಟಿರುವಾಗ ಒಂದು 5-6 ವೇದಿಕೆಗಳನ್ನು ನಾವು ಹಂಚಿಕೊಂಡಿದ್ದೇವೆ.
ಅಲ್ಲೂ ಕೂಡ ಓಂಕಾರದ ಧ್ವಜದ ಅಡಿಯಲ್ಲೇ ನಾವು ಕೆಲಸ ಮಾಡಿದ್ದು, ಅಲ್ಲಿ ಯಾವುದೇ ಪಕ್ಷದ ಲಾಂಛನದ ಅಡಿಯಲ್ಲಿ ನಾವು ಕೆಲಸ ಮಾಡಿಲ್ಲ. ಈಗ ಅಧಿಕೃತವಾಗಿ ನಾನೊಂದು ಪಕ್ಷಕ್ಕೆ ಹೋದಾಗ ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅರ್ಹತೆ ಇಲ್ಲ. ಯಾವುದೇ ಈಗ ಅಲ್ಲಿಗೆ ನಾವು ಹೋಗದೇನೆ ಮತ್ತೊಂದು ಪಕ್ಷವನ್ನು ಟೀಕೆ ಮಾಡುವ ಅಧಿಕಾರ ನನಗಿಲ್ಲ. ಅಂದ್ರೆ ನಾನು ಸಾಮಾಜಿಕ ಬದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಈಗ ಒಂದು ವೇಳೆ ನೀವು ನಿಂತರೆ ಎದುರಿನ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು ಯಾವ್ದೇ ಇರ್ಬೋದು, ಸ್ವಾಮೀಜಿಗಳಿಗೆ ರಾಜಕೀಯ ಗೊತ್ತಿಲ್ಲ, ಅವ್ರ ರಾಜಕೀಯಕ್ಕೆ ಬಂದ್ರೆ ಇಲ್ಲಿ ಅನುಭವ ಇಲ್ಲ, ಅವ್ರು ಹೇಗೆ ನಡೆಸ್ಕೊಂಡು ಹೋಗ್ಬೋದು ಕ್ಷೇತ್ರ, ಹಾಗೆಲ್ಲ ಆರೋಪ ಬಂದ್ರೆ ನೀವು ರಾಜಕೀಯ ಅನುಭವ ಇದೆ ಅಂತ ಹೇಳಿ ಸಾಧ್ಯನಾ? ಅಲ್ಲ, ಇಲ್ಲಿ ಪ್ರಶ್ನೆ ಇರುವಂತದ್ದು ಏನು ಅಂದ್ರೆ, ಅವರು ಎಲ್ಲಿಯಾದ್ರೂ ಅಂತಹ ಪ್ರಶ್ನೆಯನ್ನ ರೇಸ್ ಮಾಡಿದ್ರೆ ನಾವು ಅವರಿಗೆ ಕೇಳೋದು, ನೀವು ರಾಜಕೀಯ ಯಾವಾಗ ಕಲ್ತದ್ದು? ನೀವೇನು ಹುಟ್ಟಿನಿಂದ ರಾಜಕೀಯ ಕಲ್ತವರಲ್ಲ. ಈಗ ಹುಟ್ಟಿನಿಂದ ರಾಜಕೀಯ ಕಲ್ತದ್ದು ಯಾರು? ಈಗ ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿದ್ದರು, ಅವರ ಮಗ ಶಾಸಕರಾಗಿದ್ದರು, ಅವರು ಸಂಸದರಾಗಿದ್ದರು, ವೈ ರಾಘವೇಂದ್ರ. ಅದು ಆ ಮನೆತನದಲ್ಲೇ ರಾಜಕೀಯದ ಇದಿದೆ, ಏನು ರಕ್ತ ಇದೆ. ಈಗ ಧರ್ಮಸಿಂಗ್ರು ಇದ್ದರು, ಧರ್ಮಸಿಂಗ್ರ ಮಗ ಅಜಯ್ ಸಿಂಗ್, ಅದು ರಕ್ತದಲ್ಲೇ ಬಂದಿದೆ. ಈಗ ನಮ್ಮಲ್ಲಿ ಅಂಥ ರಕ್ತಗತ ಯಾವ ಗುಣವೂ ಇಲ್ಲ, ನಾವು ಸೇವೆಯಲ್ಲೇ ಬಂದವರು. ಹಿಂದಿನಿಂದಲೂ ನಮ್ಮ ಸೇವೆಯಿದ್ದೇ ಒಂದು ಜೀವನ, ಸೇವೆಯಲ್ಲೇ ಬಂದವರು. ಸೇವೆ ಅನ್ನುವ ಶಬ್ದಕ್ಕೆ ಬಂದಾಗ ರಾಜಕೀಯವು ಒಂದು ಸೇವೆ. ಈಗ ಪಟ್ಟುಗಳನ್ನು ಕಲಿಯಬೇಕು, ಅದು ಕಲಿಸ್ತದೆ. ಈಗ ಮಗು ಹುಟ್ಟುತ್ತದಲ್ಲ, ಹುಟ್ಟಿದ ಮಗುವಿಗೆ ನಡೆದಾಡುವುದನ್ನು ಯಾರು ಕಲಿಸ್ತಾರೆ? ಯಾರು ಹೇಳ್ತಾರೆ ತಾಯಿ ಕಲಿಸ್ತಾಳೆ ಅಂತ? ಇಲ್ಲ, ತಾಯಿ ಕಲಿಸುವುದಿಲ್ಲ, ಮಗುವೇ ಕಲಿತುಕೊಳ್ಳುವುದು. ಹಾಗಿದ್ರೆ ಮಗುವೇ ಗುಣಗಳನ್ನು ಕಲಿತುಕೊಳ್ಳುವುದೇ ನಾವು ತಿಳಿಯೋಣ ರಾಜಕೀಯ ಸಿದ್ಧಾಂತ. ನಾವು ಅಲ್ಲಿಯ ಆ ವ್ಯವಸ್ಥೆಯ ಒಳಗೆ ಹೋದಾಗ, ಈಗ ನನ್ನ ಸಂತ ಒಬ್ಬ ಧಾರ್ಮಿಕ ಸನ್ಯಾಸಿ, ಸನ್ಯಾಸಕ್ಕೆ ಬರುವ ಪೂರ್ವದಲ್ಲಿ ಸನ್ಯಾಸದ ಯಾವುದೇ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಸನ್ಯಾಸಕ್ಕೆ ಬರುವಾಗ ನಮ್ಮನ್ನು ತರಬೇತಿ ಮಾಡಿ ತರ್ತಾರೆ. ಸನ್ಯಾಸಕ್ಕೆ ನಾವು ಬರುವಾಗ 9 ವರ್ಷಗಳಲ್ಲಿ ಆ ಸನ್ಯಾಸದ ಒಳ ವಿಷಯಗಳನ್ನೆಲ್ಲ ತಿಳುವಳಿಕೆ ಮಾಡಿಕೊಂಡು ನಾವು ಸನ್ಯಾಸಕ್ಕೆ ಬರಬೇಕು. ಮತ್ತೆ ನಾವು ವಿರಾಜ ಹೋಮ ಮಾಡಿ ಸನ್ಯಾಸವನ್ನು ತಗೊಳ್ಬೇಕು. ಕೇಶಮುಂಡನಾದಿಯೆಲ್ಲ ಕರ್ಮಾಂಗಗಳಿದೆ, ಇದೆಲ್ಲ ಮೊದಲು ಗೊತ್ತಿರುವುದಿಲ್ಲ, ಮತ್ತೆ ಗೊತ್ತಾಗ್ತದೆ. ಹೀಗೇನೆ ರಾಜಕೀಯ ಕೂಡ, ನಾವಲ್ಲಿ ಒಳಗೆ ಹೋಗಬೇಕು, ಒಳಗೆ ಹೋದ ಮೇಲೆ ಅಲ್ಲಿ ಏನುಂಟು ಅಂತ ಗೊತ್ತಾಗ್ತದೆ. ನಿಮ್ಗೆ ಕಲಿಯಬೇಕು, ಆಸಕ್ತಿ ಇರಬೇಕಷ್ಟೇ. ನಿಮ್ಗೆ ಹಸಿವಿರಬೇಕು, ಯಾವುದರಲ್ಲೂ ಹಸಿವಿದ್ದಾಗ ಅದನ್ನು ಜೀರ್ಣಿಸಿಕೊಳ್ಳಬಹುದು. ಈಗ ಯೋಗಿ ಆದಿತ್ಯನಾಥ್ ಅವರು CM ಆಗಿದ್ದಾರೆ, ಆಸ್ಪತ್ರೆ ಒಂದು ಇನ್ಸಿಡೆಂಟ್ ಆಯಿತು, ಎಷ್ಟೋ ಸುಳ್ಳುಗಳು ಸತ್ತದ್ರು, ಅದು ಒಂದು ರೀತಿ ಷಡ್ಯಂತ್ರ ಅಂತ ಅಂದ್ಕೊಳ್ಬಹುದು ನಾವು. ಎಲ್ಲೋ ಒಂದು ಕಡೆಯಲ್ಲಿ ಅವರ ಹೆಸರನ್ನು ಕೆಡಿಸಲಿಕ್ಕೆ ಪ್ರಯತ್ನ ಆಗಿರ್ಬೋದು ಅಂತ ಒಂದು ಷಡ್ಯಂತ್ರ ನೀವು ಕೂಡ ಗೆದ್ರೆ ನಿಮ್ಮ ಹಿಂದೆ ಕೂಡ ಆಗುವಂತ ಚಾನ್ಸ್ ಇದೆ. ಅದಕ್ಕೆಲ್ಲ ಅಂತ ಒಂದು ಮೆಂಟಾಲಿಟಿ ಅಂದ್ರೆ ಯಾವುದೇ ಲೆವೆಲ್ಗೆ ಇಳಿಯುವಂತವ್ರು ಇದ್ದಾರೆ ನೀವು, ಆಗ ಅದೆಲ್ಲ ನಿಮ್ಗೆ ಕಷ್ಟನ ಜೀರ್ಣಿಸಿಕೊಳ್ಳಿಕ್ಕೆ ಸುಲಭ ಅಂತ ನೀವು ಪ್ರಿಪೇರ್ ಆಗಿದ್ದೀರಾ? ನಮ್ಗನ್ನಿಸುವುದು, ನಾವು ಒಮ್ಮೆ ಮನಸ್ಸನ್ನ ಆ ಕಡೆಗೆ ತಿರುಗಿಸಿ ನಾವು ಮನಸ್ಸನ್ನ ದೃಢ ಮಾಡಿಕೊಂಡ್ರೆ ಎಲ್ಲದಕ್ಕೂ ನಾವು ಸನ್ನದ್ಧರಾಗಿ ಇರಬೇಕಾಗ್ತದೆ. ಈಗ ಮೊನ್ನೆ ಒಬ್ರು ಫೇಸ್ಬುಕ್ಕಲ್ಲಿ ಒಂದು ವಿಷಯವನ್ನು ಹೇಳುವಾಗ ಒಂದು ಪಕ್ಷವನ್ನು ಗುರುತಿಸಿ ಹೇಳಿದರು, ಆ ಪಕ್ಷದ ಹೊಲಸು ಬಾಣಗಳನ್ನು ಎದುರಿಸಲಿಕ್ಕೆ ವಜ್ರದೇಯಿಯವರು ಗಟ್ಟಿ ನಿಲ್ತಾರ ಅಂತ ಹೇಳಿದರು. ಈಗ ರಾಮನ ಎದುರು ರಾವಣ ಬಹಳಷ್ಟು ಬಾಣಗಳನ್ನು ಬಿಟ್ಟಿದ್ದಾನೆ. ರಾಮ ಸರಿಯಾದ ದಿಕ್ಕಿನಲ್ಲಿ ಒಂದೇ ಬಾಣ ಬಿಟ್ಟ, ರಾವಣ ಹತನಾದ. ಇದು ಧಾರ್ಮಿಕವಾಗಿರತಕ್ಕಂಥ ಒಂದು ಚಿಂತನೆಯ ಒಳಗಿರುವಂತಹ ವಿಷಯ. ಇಲ್ಲಿ ರಾಜಕೀಯದಲ್ಲೂ ಕೂಡ ಅವರು ಬಹಳ ಮಾತಾಡ್ಬಹುದು, ಅವರು ಅರಗಿಸಿ ಕುಡಿದವರು ಇವೇ ಬಹಳ ಮಾತಾಡ್ಬಹುದು. ಅದಕ್ಕೆ ನಮ್ಮ ಒಂದೇ ಉತ್ತರ ಸಾಕು. 100 ಪ್ರಶ್ನೆಗಳು ಒಂದೇ ಉತ್ತರದ ಒಳಗೆ ಅಡಗಿವೆ ಅಂತ ಜ್ಞಾನಿಗಳು ಹೇಳ್ತಾರೆ. 100 ಪ್ರಶ್ನೆಗಳಿಗೆ ಒಂದೇ ಉತ್ತರ. ಈ ಪ್ರಶ್ನೆಯಲ್ಲಿ ನಾವು ನಮ್ಮದಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಅಥವಾ ನಮ್ಮದಾಗಿರ್ತಕ್ಕಂಥ ಚಿಂತನೆಗಳನ್ನು ನಾವು ಅಲ್ಲಿ ಹರಿಯಬಿಟ್ರೆ ಯಾರು ಎದುರಾಳಿಗಳು ನಿಲ್ಲಿಕ್ಕಿಲ್ಲ. ಈಗ ಮಾನನೀಯ ಯೋಗಿ ಆದಿತ್ಯನಾಥರು 6 ಬಾರಿಯ ಸಂಸದರು, ಒಂದೆರಡು ಬಾರಿ ಈಗ ಪ್ರಸ್ತುತ ಅವರು MLC. ನಮ್ಮ ಪ್ರಶ್ನೆ ಇರೋದು, ಅಂತಹ ಒಬ್ಬ ಯೋಗಿ ಮುಖ್ಯಮಂತ್ರಿ ಆದಾಗ ಅಲ್ಲಿ ಒಂದು ರುದ್ರನರ್ತನವಾಯಿತು ವೈದ್ಯಕೀಯ ಮಕ್ಕಳ ವಿಷಯದಲ್ಲಿ, ಆಸ್ಪತ್ರೆ ವಿಷಯದಲ್ಲಿ ಆಗಲೇಬಾರದು. ಅದನ್ನು ಯಾರೂ ಮಾಡಬಾರದು, ಅಂತ ಕೆಟ್ಟ ಕೆಲಸಕ್ಕೆ ಯಾರು ಮನಸ್ಸು ಮಾಡಬಾರದು. ಈಗ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರಬೇಕು ಅಥವಾ ಯೋಗಿ ಆದಿತ್ಯನಾಥರಿಗೆ ಕೆಟ್ಟ ಹೆಸರು ಬರಬೇಕು ಅನ್ನುವ ದೃಷ್ಟಿಯಲ್ಲಿ ಯಾರಾದರೂ ಕೆಲಸ ಮಾಡಿದ್ದಿದ್ರೆ ಅವರಿಗೆ ಪಾಪ ತಟ್ಟಬಹುದು, ಯಾಕೆಂದ್ರೆ ಹಸುಳೆಗಳು ಸತ್ತಿದ್ದು. ಈಗ ಯೋಗಿ ಆದಿತ್ಯನಾಥರಿಗೆ ನಿಮ್ಗೇನು ಮಾಡಲಿಕ್ಕಿದ್ರೆ ಎದುರೆದುರು ಮಾಡಿ, ಇದನ್ನು ಮಾಡಬಾರ್ದು. ಇಂಥ ಹೊಲಸು ಕೆಲಸಗಳನ್ನು ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಯಾವುದೇ ಕೆಲಸ ಯಾರು ಮಾಡಬಾರ್ದು. ಈಗ ಸ್ವಾಮೀಜಿ
ಹಿಂದೂ ಏನು ಮತ ಬ್ಯಾಂಕ್ನಲ್ಲಿ ಅದು ಸ್ಪ್ಲಿಟ್ ಆಗಿರುತ್ತೆ, ಒಂದಿಷ್ಟು ಜನ ಕಾಂಗ್ರೆಸ್, ಒಂದಿಷ್ಟು ಜನ ಬಿಜೆಪಿ. ಅದೇ ಅಲ್ಪಸಂಖ್ಯಾತರಾದರೆ ಅದು ಕಾಂಗ್ರೆಸ್ಸಿಗೇನೆ 90% ಏನೋ ಹೋಗುತ್ತೆ ಅಂತ ಒಂದು ಗ್ಯಾರಂಟಿ ಇದೆ. ಸೊ ನೀವು ನಿಂತರ ಅಷ್ಟು ಹಿಂದೂ ಮತಗಳು ನಿಮಗೆ ಸಿಗತ್ತೆ ಅಂತ ಧೈರ್ಯದಲ್ಲಿ ಇದ್ದೀರಾ, ಅಥವಾ ಕಾಂಗ್ರೆಸ್ನವ್ರು ಹಾಕ್ಲಿಕ್ಕಿಲ್ಲ ನಾನು ಗೆಲ್ಲುವಂತ ಚಾನ್ಸ್, ಮುಸ್ಲಿಮರಂತ ಹಾಕೋದೇ ಇಲ್ಲ ನೀವು ನಿಂತರೆ ಚಾನ್ಸ್ ಇಲ್ಲ? ನಾವು ಹೇಳೋದು ಆ ಪಕ್ಷದ ಒಳಗೂ ನಮ್ಮವರಿದ್ದಾರೆ, ನಮ್ಮ ಮನಸ್ಸಿಗರಿದ್ದಾರೆ, ನಮ್ಮವರಿದ್ದಾರೆ, ನಮ್ಮ ಮನಸ್ಸಿಗರಿದ್ದಾರೆ. ಅವರಿಗೂ ಆಸೆ ಇದೆ, ಅವರಿಗೂ ಆಕಾಂಕ್ಷೆಗಳಿದೆ. ಹಾಗೆಂತ ಹೇಳಿ ಸ್ವಾಮೀಜಿಯವರು ನಿಂತಿದ್ದಾರೆ, ಇವರು ನಮ್ಮ ಸ್ವಾಮೀಜಿಯವ್ರನ್ನ ಅಭಿಮಾನದಿಂದ ಹಾಕುವ ಅಲ್ಲೂ ಕೂಡ ನಮ್ಮ ಹಿತೈಷಿಗಳಿದ್ದಾರೆ, ನಮ್ಮ ಭಕ್ತರು ಇದ್ದಾರೆ. ಈಗ ನಮ್ಮ ಭಕ್ತರು ಅಲ್ಲಿಲ್ಲ ಎನ್ನುವ ಪ್ರಶ್ನೆ ಏನೂ ಇಲ್ಲ, ನಮ್ಮ ಭಕ್ತರು ಇದ್ದಾರೆ. ಆದರೆ ನಾವು ಯಾವುದನ್ನು ಸ್ಫುಟ ಮಾಡಿಲ್ಲ. ಈಗ ಯಾರೋ ಒಬ್ಬರು ನಮ್ಮನ್ನು ಎದುರಿಸ್ಬೋದು, ನಮ್ಮನ್ನು ಟೀಕೆ ಮಾಡ್ಬೋದು, ಆ ಪಕ್ಷದ ಒಳಗಿದ್ದವರೇ ನಮ್ಮನ್ನು ಟೀಕೆ ಮಾಡಿದ್ದಾರೆ. ಹಾಗೆ ಅಂತ ಹೇಳಿ ಅವರ ಟೀಕೆಗೆ ನಾವೇನು ಜಗ್ಗುವುದಿಲ್ಲ, ಅವರ ಭಾಷೆಯಲ್ಲಿ ನಮಗೂ ಟೀಕೆ ಮಾಡಬಹುದು. ಹಾಗೆ ಅಂತ ಹೇಳಿ ನಾವು ನಮ್ಮ ಸ್ಥಾನವನ್ನು ನೋಡಬೇಕು. ನಮ್ಮ ಸ್ಥಾನ ದೊಡ್ಡದಿದೆ, ಅವರದ್ದು ಎಷ್ಟಂದ್ರೂ ಅಷ್ಟೇ. ಅವರೊಂದು 5 ವರ್ಷಕ್ಕೋ ಇನ್ನೊಂದು 10 ವರ್ಷಕ್ಕೋ ಅವರು ಸಚಿವರು ಅಥವಾ ಶಾಸಕರು ಆಗಿರಬಹುದು. ನಾವು ಜೀವನ ಪೂರ್ತಿ ಶಾಸಕರು, ನಾವು ಜೀವನ ಪೂರ್ತಿ ಸಚಿವರು, ನಾವು ಹಾಗಿರುವವರು. ಹಾಗಾಗಿ ನಮ್ಮ ಮಾತಿಗೆ ತೂಕ ಇದೆ. ನಾವು ಆಡುವ ಮಾತುಗಳು, ನಾವು ಹೇಳುವ ವಿಷಯಗಳು ಅದು ಸಮಾಜವನ್ನು ಬಹಳ ಬೇಗ ತಟ್ಟುತ್ತದೆ. ಈ ದೃಷ್ಟಿಯಿಂದ ಅವರೇನು ಟೀಕೆ ಮಾಡಿದ್ರು ಅಂತ ನಾವು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಮೊನ್ನೆ ನಾವು ಹುಬ್ಬಳ್ಳಿ ಪ್ರವಾಸದಲ್ಲಿದ್ದಾಗ ಒಬ್ಬರು ಸಚಿವರು ಭಾಜಪಾ ಸಂಸದರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಏನೋ ಕೆಟ್ಟ ಹೆಸರನ್ನು ಹೇಳಿದ್ದಾರೆ. ಆವಾಗ ಅವರು ಹೇಳಿದರು, ನನಗೆ ಈ ಭಾಷೆಯನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ, ಆದರೆ ನಾನು ಯಾಕೆ ಮಾಡುವುದಿಲ್ಲ ಅಂದರೆ ನಾನು ಸ್ವಲ್ಪ ಜ್ಞಾನವಂತ ಪಕ್ಷದಲ್ಲಿದ್ದೇನೆ ಅಂತ ಅವರೊಂದು ಮಾತು ಹೇಳಿದರು. ಈಗ ಅವರ ಟೀಕೆಗೆ ಈ ಉತ್ತರ ಸಾಕಲ್ವಾ? ಇನ್ನೊಂದು ಉತ್ತರ ಬೇಡ. ಹೊಲಸೇ ಬೇಕು ಅಂತ ಇಲ್ಲ, ಹೊಲಸನ್ನು ಹೊಲಸಲ್ಲೇ ಎದುರಿಸಬೇಕಾಗಿಲ್ಲ. ಹೊಲಸನ್ನು ನಾವು ಈಗ ನೋಡಿ ಎಲ್ಲೋ ಮೈಲಿಗಾಗಿದೆ ಅಂತ ಪೀನೈಲಿ ಯಾಕೆ ಹಾಕ್ತೀವಿ, ಡೆಟ್ಟಲ್ಲಿ ಯಾಕೆ ಹಾಕ್ತೀವಿ, ಕ್ಲೀನ್ ಆಗಲಿ ಅಂತ ತಾನೇ. ಹಾಗಾಗಿ ಹೊಲಸನ್ನ ಒಳ್ಳೆ ಅದರಲ್ಲಿ ತೊಳೆದು ತೆಗೀಬೇಕು. ಈಗ ಇಲೆಕ್ಷನ್ ಒಂದು 5 ತಿಂಗಳಿದೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 6 ತಿಂಗಳು ಅಷ್ಟೇ ಮ್ಯಾಕ್ಸಿಮಮ್. ತುಂಬಾ ವರ್ಷಗಳಿಂದ ಬಿಜೆಪಿಯಲ್ಲೇ ಈಗ 8 ಕ್ಷೇತ್ರ ಅಥವಾ 13 ಕ್ಷೇತ್ರ ನಮ್ಮ ಕರಾವಳಿಯಲ್ಲಿ ಇದ್ದವರು ಇದ್ದಾರೆ, ಅದು ಯಾವುದೇ ಕ್ಷೇತ್ರ ಇರ್ಬೋದು, ಹೆಸರು ತೆಗಿಬೇಕಂತ ಅಗತ್ಯ ಇಲ್ಲ. ಹೌದು, ಹಾಗಿರುವಾಗ ನೀವು ನಿಲ್ತೀರಿ ಅಂತಾದ್ರೆ, ಅಂದ್ರೆ 5 ತಿಂಗಳವರೆಗೆ ನೀವು ಈಗ ಅನೌನ್ಸ್ ಮಾಡ್ತೀರಿ ಅಂತಾದ್ರೆ ತುಂಬಾ ಜನರ ಎದೆಯಲ್ಲಿ ಬಾಂಬ್ ಹಾಕಿದಾಗೆ ಆಗುದಿಲ್ವಾ? ನೀವು ಅವರದ್ದು ಸ್ಥಾನವನ್ನು ಈತ ವರ್ಷ ಬೆಂತಿನ ಯಾನು ಎಂಕದಾಲ ಇಜ್ಜ ಅಂತ ಅಂದ್ರೆ ಒಂದು ಪ್ರಶ್ನೆ ಬಂದಿದೆ ಈಗಾಗಲೇ. ಇವರೊಬ್ಬರು ಸ್ವಾಮೀಜಿ ಮಾರ್ರೆ, ಇವರೊಬ್ಬರು ಸಂತರು, ಇವ್ರಿಗೆ ಯಾಕೆ ಆಸೆ ಬಂತು ಅಂತ ಕೇಳಿದವರಿದ್ದಾರೆ. ಅದಕ್ಕೆ ನಾವು ಹೇಳಿದೀವಿ, ನಮ್ಗೆ ಆಸೆ ಇಲ್ಲ ರೀ, ಆಸೆ ಯಾಕೆ? ಸಂತನಿಗೆ ಆಸೆ ಇರಬಾರದು. ಯಾಕೆ ಅಂತಂದರೆ ರಾಜಕೀಯದಲ್ಲಿ ಒಂದು ಮಾತು ಬರ್ತದೆ, ಸ್ವಾಮಿ ನೀವು ಮುಖ್ಯಮಂತ್ರಿ ಆಗ್ತೀರಾ, ಏನ್ರಿ ನಾನೇನು ಸನ್ಯಾಸಿನ ಅಂತ ಒಬ್ಬರು ಹೇಳೋದಿದೆ. ಹಾಗಿದ್ರೆ ಸನ್ಯಾಸಿಗೆ ಇಚ್ಛೆ ಇಲ್ಲ ಅಂತ ಆಯ್ತಲ್ಲ, ಸಾಬೀತಾಯ್ತು. ಇನ್ನೇನು ನಾವು ಅದನ್ನು ಪ್ರಕಟ ಮಾಡಬೇಕು ಅಂತಿಲ್ಲ. ಇಲ್ಲಿ ಎಷ್ಟೋ ಮಂದಿಗೆ ಆ ಭಾವನೆಗಳು ಬಂದಿರ್ಬೋದು ಈಗ ಪ್ರಸ್ತುತ ಅವರವರು. ಯಾಕೆ ಅಂದರೆ ನಮ್ಮ ಬಳಿಗೆ ಅವರು ಸುಳಿಯಲಿಕ್ಕೂ ಇಲ್ಲ, ಯಾಕೆ ಅಂದರೆ ಅವ್ರ ಹತ್ತಿರ ನಮ್ಮನ್ನು ಸೋಂಕಲಿಕ್ಕೂ ಇಲ್ಲ ಅಂದರೆ ನಾವೀಗ ಹೇಳಿದ್ದೇವಲ್ಲ, ಆ ಕಾರಣಕ್ಕೆ ಅವ್ರು ಬರಲಿಕ್ಕಿಲ್ಲ. ಆದರೆ ನಾವು ಹೇಳುವುದಿಷ್ಟೇ, ಒಳ್ಳೆಯದು ಅಂತ ಕಂಡ್ರೆ ಸ್ವೀಕರಿಸಿ. ನಾವು ಏನು ಹೇಳ್ತಾ ಇದ್ದೇವೆ, ನಾವೇನು ಆಡ್ತಾ ಇದ್ದೇವೆ, ಇದರಿಂದ ಏನೋ ಒಳ್ಳೇದಾಗ್ತದೆ ಅಂತಲ್ಲ ಆದರೆ ಸ್ವೀಕರಿಸಿ. ನಿಮಗೆ ಒಳ್ಳೇದಾಗುವುದಿಲ್ಲ, ಆಯಿತು ಸುಮ್ಮನೆ ಇರಿ, ನೀವೇ ಹುರಿಯಾಳಾಗಿ, ನಮಗೇನಾದರಲ್ಲಿ ಚಿಂತೆ ಇಲ್ಲ. ನಾನೊಬ್ಬ ಸನ್ಯಾಸಿ, ನನಗೆ ಆ ಆಸೆ ಆಮಿಷಗಳು ಆಕಾಂಕ್ಷೆಗಳು ಯಾವುದೂ ಇಲ್ಲ. ಹಿಂದೂ ಸಮಾಜ ಸದೃಢ ಆಗಬೇಕು, ಹಿಂದೂ ಸಂಘಟನೆಗಳು ಬಲಿಷ್ಠಯುತವಾಗಬೇಕು, ಅಷ್ಟೇ ನಮ್ಮ ಚಿಂತನೆ ಇರೋದು. ಅದೇ ಚಿಂತನೆಯ ಗರಡಿಯಲ್ಲಿ ಬೆಳೆದವರು ಅದನ್ನೇ ಬಟ್ಟಿ ಇಳಿಸ್ತೇವೆ, ಮುಂದಕ್ಕೂ ಬಟ್ಟಿ ಇಳಿಸೋದು ನಾವು ಅದನ್ನೇ. ನಮಗೆ ಎಲ್ಲಿಯಾದರೂ ಕೆಲಸ ಇದೆ, ಈಗ ಸಾಮಾಜಿಕ ಕರ್ತವ್ಯಗಳಲ್ಲಿ ಬೇಕಾದಷ್ಟು ಕೆಲಸ ಇದೆ. ಎಷ್ಟೋ ಮಂದಿಗೆ ಮನೆ ಇಲ್ಲ, ಎಷ್ಟೋ ಮಂದಿ ವಿವಾಹವಾಗಲಿಲ್ಲ, ಎಷ್ಟೋ ಮಂದಿ ಕಷ್ಟದಲ್ಲಿದ್ದಾರೆ ಅಂತ ನಮ್ಮ ಬಳಿಗೆ ಬರ್ತಾರೆ, ನಾವು ಸಹಾಯ ಮಾಡ್ತೇವೆ. ಅದಕ್ಕಿಂತಲೇ ಒಂದು ಸಾಮಾಜಿಕ ಸಂಘಟನೆಯನ್ನು ಕಟ್ಟಿಕೊಂಡು ತಿಂಗಳಿಗೆ 1.5 ಲಕ್ಷದಿಂದ 1.75 ಲಕ್ಷ ರೂಪಾಯಿ ಸುಮ್ಮನೆ ಸಂಪಾದನೆ ಮಾಡಿ ಅದನ್ನು ಕೊಡ್ತಾ ಇದ್ದೇವೆ ಅಂತ ಒಳ್ಳೆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆಂತ ಹೇಳಿ ನಮಗೆ ಕಾರ್ಯಕರ್ತರು ಹೇಳಿದ್ದು, ನೀವು ರಾಜಕೀಯಕ್ಕೆ ಹೋದರೆ ಇದಕ್ಕೆ ಸ್ವಲ್ಪ ಬಲ ಕೊಡಬಹುದು, ಹೆಚ್ಚು ಕೆಲಸ ಮಾಡಬಹುದು, ನಮಗೆ ಸ್ಫೂರ್ತಿಯಲ್ಲಿ ಇನ್ನೂ ಅದರೊಳಗೆ ನುಗ್ಗಿ ಕೆಲಸ ಮಾಡಬಹುದು, ಮತ್ತೆ ಒಂದಷ್ಟು ಸಂಪನ್ಮೂಲಗಳನ್ನು ಹೆಚ್ಚು ಕ್ರೋಢೀಕರಣ ಮಾಡಿ ಇನ್ನಷ್ಟು ಮಂದಿಗೆ ತಲುಪಿಸಬಹುದು ಅನ್ನುವ ಕಾರಣಕ್ಕೆ ನಾವು ಈ ಮನಸ್ಸು ಮಾಡಿದ್ದೇವೆ. ವಿನಃ ನಮ್ಮ ಟಿವಿಯ ವಾಹಿನಿಯ ಮುಖಾಂತರ ನಮ್ಮ ಟಿವಿ ವೀಕ್ಷಕರ ಎದುರು ಹೇಳ್ತೇವೆ, ಯಾವ ಸ್ವಾರ್ಥ ಇಲ್ಲ, ಯಾವ ಸ್ವಾರ್ಥವೂ ಇಲ್ಲ, ಯಾವ ಈರ್ಷೆ ಇಲ್ಲ, ಈಗ ಹೇಗಿದ್ದೇವೆ ಮುಂದಕ್ಕೂ ಹಾಗೇ ಇರುವುದು ನಾವು, ಇದರಿಂದ ಏನು ಬದಲಾವಣೆ ಆಗುವುದಿಲ್ಲ. ಸ್ವಾಮೀಜಿಯವರೊಂದಿಗೆ ಇನ್ನಷ್ಟು ನಾವು ಮಾತಾಡ್ತೇವೆ ಜನಧ್ವನಿಯಲ್ಲಿ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ.
ವೆದರ್ ಸೀಲ್ ಪಿ ವಿ ಸಿ ವಿಂಡೋಸ್ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಡೈರಿಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ವಜದೇ ಸಿಗಲಿದ್ದಾರೆ. ಯಾವ ರೀತಿಯಲ್ಲಿ ಅವರ ರಾಜಕೀಯ ಪಾದಾರ್ಪಣೆ ಆಗತ್ತ ಎನ್ನುವಂಥ ಒಂದು ಏನು ವದಂತಿ ಇತ್ತು, ಅದವರು ಉತ್ತರ ಕೊಡ್ತಾ ಇದ್ರು. ಹಾಗಾದರೆ ಅವರ ಮುಂದಿನ ಪ್ರಯಾಣ ಹೇಗಿರುತ್ತೆ ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಸ್ವಾಮಿಗಳೇ, ಈಗ ಬಹಳ ಪ್ರಮುಖವಾಗಿರೋದು ತುಂಬ ಜನ ಅಂದರೆ ಆಗಲೇ ಒಂದು ವೆಬ್ಸೈಟ್ ವಿಷಯ ಉಲ್ಲೇಖ ಮಾಡಿದ್ರಿ, ಅದರಲ್ಲಿ ಇತ್ತೇನಂತ ಹೇಳಿದ್ರೆ ನೀವು ರಾಜಕೀಯಕ್ಕೆ ಹೋದರೆ ಇನ್ಮದ್ ಏನು ಜಪ ತಪ್ಪ ವ್ರತ ಇದೆ, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಒಂದು ಸಮಾಜಕ್ಕೆ ನೀವು ಗೈಡ್ ಮಾಡಲಿಕ್ಕೆ ಸಾಧ್ಯ? ನೀವು ರಾಜಕೀಯಕ್ಕೆ ಹೋದರೆ ಅಲ್ಲಿರುವಂಥ ವಾತಾವರಣನೇ ಬೇರೆ, ನಿಮ್ಮ ಈಗ ಮಠದಲ್ಲಿರುವಂಥ ವಾತಾವರಣ ಬೇರೆ, ವ್ಯತ್ಯಾಸ ಆಗಲಿಕ್ಕಿಲ್ವ ಅಂತ? ಇಲ್ಲಿ ಪ್ರಸ್ತುತ ಇದು ನಮ್ಮ ಜೀವನದ ದೈನಂದಿನ ಪದ್ಧತಿ, ಜಪ ಇರ್ಬೋದು ತಪ ಇರ್ಬೋದು, ನಮ್ಮ ಸಿದ್ಧಿ ಸಾಧನೆಗಳಿರ್ಬೋದು, ವ್ರತಾನುಷ್ಠಾನಗಳಿರ್ಬೋದು, ಪೂಜೆ ಕರ್ತವ್ಯಗಳಿರ್ಬೋದು, ಇದು ನಮ್ಮ ದೈನಂದಿನ ಬದುಕು. ನಮ್ಮ ಸನ್ಯಾಸದಲ್ಲಿ ಅದು ನಿಯಮ, ಅದು ಆಗಬೇಕು. ಅದನ್ನಿಟ್ಟುಕೊಂಡು ನಾವಿಷ್ಟು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹೌದು, ಒಂದು ವೀಕ್ಷಕರ ಕರೆಯನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ. ನಮಸ್ಕಾರ. ಹಲೋ. ಹೇಳಿ. ಹಲೋ, ಹೇಳಿ. ಹಲೋ, ಕೇಳಿ, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ರಿ? ನಾನು ರಮೇಶ್ ಕೊಂಚಾಡಿ. ಹೆಸರೆಂತ? ಸ್ವಲ್ಪ ಗಟ್ಟಿ ಮಾತಾಡಿ, ಹೇಳಿ. ಕೇಳಿ ಕೇಳಿ, ಸಿಂಗರ್ ಮಾತಾಡಿ. ಹೇಳಿ ಹೇಳಿ ರಮೇಶ್, ಮಾತಾಡಿ. ಹರಿ ಓಂ. ನಮಸ್ತೆ ನಮಸ್ತೆ, ಹೇಳಿ ಹೇಳಿ. ಓ, ಒಳ್ಳೇದು ಒಳ್ಳೇದು. ಹೌದು, ಒಳ್ಳೇದು. ಆಗ್ಲಿ ಆಗ್ಲಿ, ತುಂಬಾ ಸಂತೋಷ, ತುಂಬಾ ಸಂತೋಷ. ಸರಿ ಸರಿ, ಧನ್ಯವಾದ ಧನ್ಯವಾದ. ತಮ್ಮ ಅಭಿಮಾನಕ್ಕಾಗಿ. ಸರಿ, ಅಭಿಮಾನಕ್ಕಾಗಿ ತುಂಬ ಹೃದಯದ ಕೃತಜ್ಞತೆ. ಅದೇ ನೀವು ಹೇಳ್ತಿದ್ರು ಸ್ವಾಮೀಜಿಯವರ ವ್ರತ ತಪ್ಪ ಜಪ ಎಲ್ಲ, ಅದು ಆ ಒಂದು ಪ್ರೊಸೀಜರ್, ಅದು ನಮ್ಮ ದೈನಂದಿನ ಬದುಕು, ಅದನ್ನೇನು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಅದು ರಾಜಕೀಯಕ್ಕಲ್ಲ, ಅದಕ್ಕಿಂತ ಮೇಲೆ ಹೋದ್ರೂ ಎಲ್ಲೂ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಅದು ದೈನಂದಿನ ಬದುಕು, ದೈನಂದಿನ ಬದುಕಿನ ಜೊತೆ ಸೇವೆ ಇರುವಂಥದ್ದು. ಸೇವೆ, ಈಗ ನಾವು ಸಾಮಾಜಿಕ ಸೇವೆಯನ್ನು ಮಾಡ್ತೇವೆ, ಧಾರ್ಮಿಕ ಸೇವೆಯನ್ನು ಮಾಡ್ತೇವೆ. ಧಾರ್ಮಿಕ ಸೇವೆಯಲ್ಲಿ ಪೂಜೆ ಪುನಸ್ಕಾರಗಳದು ಒಂದು ಭಾಗ ಆದರೆ, ಸಾಮಾಜಿಕ ಸೇವೆಯಲ್ಲಿ ಬೇರೆ ಬೇರೆ ಕರ್ತವ್ಯಗಳಿದೆ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅವರನ್ನು ಭೇಟಿ ಮಾಡಬೇಕು, ಇವರನ್ನು ಭೇಟಿ ಮಾಡಬೇಕು, ಅಲ್ಲಿ ಒಂದಷ್ಟು ಕೆಲಸ ಆಗಬೇಕು, ಇಲ್ಲಿ ಒಂದಷ್ಟು ಕೆಲಸ ಆಗಬೇಕು, ಅಲ್ಲಿ ಎಷ್ಟು ಕೆಲಸ ಆಗಿದ್ದು ನೋಡಬೇಕು, ಇದೇ ಆಯಿತು. ರಾಜಕೀಯದಲ್ಲೂ ಅಷ್ಟೇ ಅಲ್ವಾ? ಈಗ ವಿಧಾನಸೌಧದ ಒಳಗೆ ಕುಳಿತುಕೊಂಡು ಚರ್ಚೆ ಆಗ್ತದೆ, ಆ ಚರ್ಚೆಯಲ್ಲಿ ಊಟ ಇನ್ನಿತರ ಇದಕ್ಕೆ ಬಿಡುವು ಸಿಗ್ತದೆ, ಇದೆಲ್ಲವೂ ಆಗ್ತದೆ, ಏನು ತೊಂದರೆ ಇಲ್ಲ. ಎಲ್ಲೂ ಹೋಗಿ ಏನು ಮಾಡುವುದಿದ್ರೂ ತೊಂದರೆ ಇಲ್ಲ. ಎಲ್ಲ ಯಾವುದು ಒಳ್ಳೆಯದಾಗಬೇಕು, ಪಾಸಿಟಿವ್ನೆಸ್ ಬರಬೇಕು, ಧನಾತ್ಮಕವಾದ ಚಿಂತನೆಗಳು ನಮ್ಮಲ್ಲಿರಬೇಕು. ಆ ಧನಾತ್ಮಕ ಚಿಂತನೆಗಳನ್ನು ಇಟ್ಟುಕೊಂಡು ನಮ್ಮ ದೈನಂದಿನ ಕರ್ಮಗಳನ್ನು ಮಾಡಿಕೊಂಡಲ್ಲಿ ಮಾಡಬಹುದು. ಈಗ ಪ್ರಸ್ತುತ ಮಾನನೀಯ ಪ್ರಧಾನಮಂತ್ರಿಜಿಯವರು, ಅವರು ಸನ್ಯಾಸಿಯಲ್ಲ, ಆದರೆ ಒಬ್ಬ ಯೋಗಿ. ಅವರು ಕೂಡ ಅವರೊಳಗೊಬ್ಬ ಯೋಗಿ ಇದ್ದಾನೆ. ನೀವು ಗಮನಿಸಿ, ಒಬ್ಬ ಸಂಸಾರದಲ್ಲಿದ್ದವನಿಗೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ವಾರ ಉಪವಾಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮಾನ್ಯ ಪ್ರಧಾನಮಂತ್ರಿಜಿಯವರು 9 ವಾರ ಕೇವಲ ಬಿಸಿ ನೀರು ಕುಡ್ಕೊಂಡು ಅವರು ನಿರಾಹಾರ ವ್ರತ ಮಾಡ್ತಾರೆ. ವ್ರತ ಮಾತ್ರ ಮಾಡುವುದಲ್ಲ, ಕೆಲಸ ಮಾಡ್ತಾರೆ. ಅಷ್ಟು ಕೆಲಸ ಮಾಡಬೇಕು, ಅವರು ಬಂದವನಲ್ಲಿ ಮಾತಾಡಬೇಕು. ಈಗ ನಮ್ಮಲ್ಲೆಲ್ಲ ಅಂತ ಪರಿಸ್ಥಿತಿ ಇಲ್ಲ. ಅಲ್ಲಿ ವಿದೇಶದಿಂದ ಅವರನ್ನು ಭೇಟಿಗೆ ಜನ ಬರ್ತಾರೆ, ಅವರೆಲ್ಲ ಮಾತಾಡ್ತಾರೆ, ಅವರನ್ನು ಗಮನಿಸಬೇಕು. ಇಷ್ಟೆಲ್ಲ ಕೆಲಸವನ್ನು ಒಬ್ಬ ಪ್ರಧಾನಮಂತ್ರಿಜಿ ಮಾಡ್ತಾರೆ ಅಂತಲಾದರೆ, ನಾವಿಲ್ಲಿ ಗಮನಿಸಬೇಕಾದ ವಿಷಯ ಎಲ್ಲಿ ಅಂತ ಕೇಳಿದರೆ, ಇಲ್ಲಿ ದೈನಂದಿನ ಚಟುವಟಿಕೆಗಳಿಗೆ ಯಾವ ತೊಂದರೆಯೂ ಇಲ್ಲ. ಎಲ್ಲ ಕೆಲಸವನ್ನು ಮಾಡಿಕೊಂಡೇ ರಾಜಕೀಯದಲ್ಲಿ ಸೇವೆ ಮಾಡಬಹುದು. ಈಗ ಕರಾವಳಿಯಲ್ಲಿ ಪೇಜಾವರ್ಷಿಗಳನ್ನು ಬಿಟ್ಟರೆ ಬಹುಶಃ ನೀವು ಅತ್ಯಂತ ಹೆಚ್ಚು ಜನರ ಒಂದು ಪ್ರೀತಿಯನ್ನು ಗಳಿಸಿದ್ದೀರಿ ಅಂತ ಎಲ್ಲ ಒಂದು ಕಡೆಯಲ್ಲಿ ನಿಮ್ಮ ಕಾರ್ಯಕರ್ತರು ಹೇಳುವಾಗ, ನಿಮಗೆ ನೀವು ನಿಮ್ಮ ಸ್ವಾಮಿ ಅಂದರೆ ಇತರ ಸ್ವಾಮಿಗಳೊಟ್ಟಿಗೆ ಮಾತನಾಡಿದ್ದೀರಿ ಈ ಬಗ್ಗೆ ರಾಜಕೀಯ? ಇಲ್ಲ, ಇದ್ರ ಬಗ್ಗೆ ಯಾವ ಶ್ರೀಗಳಲ್ಲೂ ನಾವು ಚರ್ಚೆ ಮಾಡಿಲ್ಲ. ಪ್ರಸ್ತುತ ನಮ್ಮ ನಾವು ಈಗ ಇತ್ತೀಚೆಗೆ ಒಂದು 2-3 ದಿವಸದಿಂದ ಕೇಮಾರು ಶ್ರೀಗಳು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಬೇರೆ ಯಾರಲ್ಲೂ ಇದ್ರ ಬಗ್ಗೆ ನಾವು ಮಾತಾಡಿದ್ದೂ ಇಲ್ಲ, ಚರ್ಚೆ ಮಾಡಿದ್ದೂ ಇಲ್ಲ. ಆದರೆ ಇವತ್ತು ಬರುವಾಗ ಒಂದು ಮೆಸೇಜ್ ನೋಡಿದೆ ನಮ್ಮ ಮೊಬೈಲಲ್ಲಿ, ನಮ್ಮ ಮಠದ ಒಬ್ಬರು ಭಕ್ತೆ, ಆ ತಾಯಿ ಆ ಯಮ್ಮ ಒಂದು ಮೆಸೇಜ್ ಹಾಕಿದ್ದಾಳೆ, ಸ್ವಾಮೀಜಿ ನೀವು ಧಾರ್ಮಿಕ ಸೇವೆ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಸಾಮಾಜಿಕ ಕರ್ತವ್ಯಗಳನ್ನು ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೇವೆ, ಯಾಕೆ ಸ್ವಾಮೀಜಿ ನಿಮ್ಗೆ ರಾಜಕೀಯ? ರಾಜಕೀಯ ಹೊಲಸಲ್ವೇ? ನೀವು ಅಲ್ಲೂ ಹೋಗಿ ಕೆಡುವುದು, ನಿಮ್ಮ ಮನಸ್ಸಿಗೆ ನೋವಾಗುವುದು, ನಾಳೆ ನೀವು ಇದರಿಂದ ವಿಮುಖವಾಗುವುದು. ಸ್ವಾಮೀಜಿ ದಯವಿಟ್ಟು ನನ್ನ ಮಾತನ್ನು ಕೇಳಿ, ನೀವು ಇದನ್ನೇ ಮಾಡಿ, ಅಲ್ಲಿಗೆ ಹೋಗಬೇಡಿ ಅಂತ ಹೇಳಿ ಅವಳೊಂದು ವಿನಂತಿ ಮಾಡಿದ್ದಾಳೆ. ಈಗ ಪ್ರಶ್ನೆ ಇರುವಂಥದ್ದು ಏನು ಹೇಳಿದರೆ, ಈಗ ನಾವು ಶ್ರೀಗಳಲ್ಲಿ ಇದನ್ನು ಯಾರಲ್ಲಿ ಚರ್ಚೆ ಮಾಡಿದ್ರು, ಅವರು ಯಾರು ಹೇಳುವುದು, ನೀವು ಹೋಗೋದು ಬೇಡ,
ನಿಮ್ಗೆ ರಾಜಕೀಯ ಬೇಡ ಅಂತಲೇ ಹೇಳ್ತಾರೆ. ಯಾರು ಇದನ್ನು ಒಪ್ಪುವುದಿಲ್ಲ, ಬೇಡ ಅಂತಲೇ ಹೇಳ್ತಾರೆ. ನಾವು ಮನಸ್ಸು ಮಾಡಿದ ವಿಷಯ ಇಷ್ಟೇ. ಹೌದು, ಒಂದು ಕರೆ ಕಾಯ್ತಾ ಉಂಟು ಸ್ವಾಮೀಜಿ ಅವರೇ. ನಮಸ್ಕಾರ. ಹಲೋ ಹಲೋ ಹೇಳಿ, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಾ ಸುಭಾಷ್ ಅವರೇ ಮಾತಾಡಿ, ಶ್ರೀಗಳಿದ್ದಾರೆ. ಮಾತಾಡಿ ಮಾತಾಡಿ, ನಮಸ್ತೆ ಮಾತಾಡಿ. ಆಯ್ತು, ನಿಮ್ಮ ಅಭಿಪ್ರಾಯ ಸಲ ನಮಸ್ತೆ. ಗೊತ್ತಾಯ್ತು ಗೊತ್ತಾಯ್ತು ನಮಸ್ತೆ. ಗೊತ್ತಾನು 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 ಗೊತ್ತ ಖಂಡಿತ ಗೊತ್ತಾನು ಗೊತ್ತಾನು ಗೊತ್ತಾನು. ಯಾವಡಪ್ಪ ದೇವರ ದಯ. ರಾಜಕೀಯದ ರಾಜಕೀಯದ ಚರ್ಚೆ ಒಂದುಂಡು. ಓಕೆ, ಖಂಡಿತ ಖಂಡಿತ ಅಂಚಿನ ಒಂದು ವ್ಯವಸ್ಥೆ ಉಂಟು. ಬಟ್ ತುಂಬಾ ಸರಿ ಆಗುಂಟು ತೂಕ, ನಮ್ಮ ಪ್ರಯತ್ನ ಅನ್ಪುಗ. ಸರಿ, ಸೊಲ್ಮೇಲ್ ಅದೇ ನೀವು ಹೇಳ್ತಾ ಇದ್ರಿ. ಹೌದು, ಅಂದ್ರೆ ಯಾವ ಶ್ರೀಗಳಲ್ಲೂ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿಲ್ಲ ಯಾಕೆ ಅಂದ್ರೆ, ಯಾರು ಹೇಳ್ತಾರೆ ಬೇಡ ರೀ ನಿಮ್ಗೆ, ಯಾಕ್ರಿ ರಾಜಕೀಯ, ರಾಜಕೀಯ ಹೊಲಸು ನೀವು ಹೋಗುದು ಬೇಡ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹಿಂದೂ ಕಾರ್ಯಕರ್ತರ ಮನಸ್ಸಿನಲ್ಲಿ ಏನಾಗಿದೆ ಅಂದ್ರೆ, ಏನೋ ಒಂದು ಅಭದ್ರತೆ ಅವರನ್ನ ಕಾಡ್ತಾ ಇದೆ. ನಮ್ಮನ್ನು ಕೇಳುವವರಿಲ್ಲ, ನಮ್ಮನ್ನು ನಮಗೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡುವವರಿಲ್ಲ ಅನ್ನೋ ಅವರ ನೋವನ್ನು ನಾವು ಕಂಡಾಗ, ಅಯ್ಯೋ ನಾವು ಯಾಕೆ ಆಗಬಾರ್ದು, ಅವರ ನೋವಿಗೆ ಸ್ಪಂದಿಸ್ಬೋದಲ್ಲ, ಅಲ್ಲಿ ಏನಾದರೂ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಬಹುದಲ್ವಾ ಅನ್ನೋ ಮನಸ್ಥಿತಿ ಬಂದಾಗ ನಾವು ಇದಕ್ಕೆ ಸಜ್ಜಾಗಿದ್ದು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ. ಸ್ವಾರ್ಥ, ಈರ್ಷೆ, ಆಸೆ, ಆಕಾಂಕ್ಷೆ ಏನೂ ಇಲ್ಲ. ಮುಂಚೆಲ್ಲ ಯಾವುದಾದ್ರು ಗಲಾಟೆ ಆದಾಗ ನೀವು ಅಲ್ಲಿ ಹೋಗಿ ಹಿಂದೂಗಳ ಪರವಾಗಿ ಮಾತಾಡುವಾಗ ಒಂದು ಮಾತು ಕೇಳಿ ಬರ್ತಾ ಇತ್ತು, ನಿಮ್ಮನ್ನು ನೀವು ಎಲ್ಲ ಒಂದು ಕಡೆ BJP ಪರೋಕ್ಷವಾಗಿ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೀರಿ, ನಿಮ್ಮ ಮನಸ್ಸಿನಲ್ಲಿ ಅದು ಇದೆ ಅಂತೇಳಿ. ಹೌದಾ, ನಿಜವಾಗಿತ್ತ? ಈಗ ಪ್ರಸ್ತುತ ನಮ್ಮನ್ನು ಕಂಡವರೆಲ್ಲ ಹೇಳುದು ಇವರು BJP ಸನ್ಯಾಸಿ ಅಂತಲೇ ಹೇಳಿದ್ದು. ಈಗ ಒಬ್ಬರು ಕಾಂಗ್ರೆಸ್ ಪಕ್ಷದ ಹುರಿಯಾಳು, ಅವರು ಹೇಳಿದ್ದು ಏಕವಚನದಲ್ಲಿ ಹೇಳಿದ್ದವರು BJP ಅಂತ. ಅದಕ್ಕೆ ನಾವು ಹಿಂದಿನಿಂದ ಅವರ ಚೇಲಾಗಳಿರ್ತಾರಲ್ಲ, ಅವರ ಹಿಂಬಾಲಕರು, ಅವರಲ್ಲಿ ಒಬ್ಬರು ಒಳ್ಳೆಯವರಿದ್ದರು, ಇವರು ಅದನ್ನು ಮಾತಾಡಬಾರ್ದು ಅಂತ ಹೇಳಿದರು. ಆವಾಗ ನಾವು ಹೇಳಿದೆವು ತೊಂದರೆ ಇಲ್ಲ, ಅವ್ರು ಮಾತಾಡಲಿ, ಕೇಳುವುದನ್ನು ಭಗವಂತ ಅಲ್ವೇ ಕೇಳೋದು. ಈಗ ನಾವು BJP ಎಲ್ಲಿಯಾದರೂ ಉಪಕಾರ ಮಾಡಿದ್ದೇವೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ದರೆ ನಾನಿವತ್ತು ಆ ಲಾಂಛನದ ಅಡಿಯಲ್ಲಿ ಇರ್ತಿದ್ದೆ ಅಲ್ವಾ, ಅದರ ಪಕ್ಷದ ಸದಸ್ಯತ್ವವನ್ನು ತಗೊಂಡು ಆ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೆ. ನಾನೇನು ಆ ಪಕ್ಷದಲ್ಲಿಲ್ವಲ್ಲ, ನಾವೇನು ಆ ಪಕ್ಷದಲ್ಲಿಲ್ಲ, ಆ ಪಕ್ಷದ ಲಾಂಛನದಲ್ಲಿ ಎಲ್ಲೂ ಕೆಲಸ ಮಾಡಿಲ್ಲ. ನಾವು ಹಿಂದುತ್ವಕ್ಕಾಗಿ ಕೆಲಸ ಮಾಡಿದ್ದು. ಇಲ್ಲಿವರೆಗೆ ನಾವೇನು ಹೇಳಿದ್ದು, ನಮ್ಮ ಹಿಂದೂಗಳ ಮನಸ್ಥಿತಿಯನ್ನು ಅರಿತುಕೊಂಡು ಯಾವ ಪಕ್ಷ ಹಿಂದೂಗಳಿಗಾಗಿ ಒಳ್ಳೆಯದನ್ನು ಮಾಡ್ತದೆ ಆ ಪಕ್ಷವನ್ನು ಒಪ್ತೇವೆ ಅಂತ ಸರಸಗಟಾಗಿ ಇಂದಿನಿಂದ ಹೇಳಿಕೊಂಡು ಬಂದಿದ್ದೇವೆ. ಹಾಗೆಂತ ಹೇಳಿ ಹಿಂದೂಗಳಿಗೆ ಯಾರು ಒಳ್ಳೇದು ಮಾಡಿದ್ದಾರೆ? ಸ್ವಲ್ಪ ಆದರೂ ಒಳ್ಳೆ ಮನಸ್ಥಿತಿ ಇರುವುದು BJP ಮಾತ್ರ ಹಿಂದೂಗಳ ಮೇಲೆ. ಅಲ್ಲಿ ಅಲ್ಲಿ ಯಾರು ಮನಸ್ಸು ಮಾಡುವುದಿಲ್ಲ, ಇದ್ದಾರೆ ಒಳ್ಳೊಳ್ಳೆ ಕಾರ್ಯಕರ್ತರು ಅಲ್ಲಿ ಇದ್ದಾರೆ, ಅವರು ಯಾರಿಗೂ ಮನಸ್ಸು ಮಾಡಲಿಕ್ಕೆ ಬರುವುದೇ ಇಲ್ಲ, ಯಾಕೆಂದರೆ ಆ ಗರಡಿ ಆಗಿದೆ. ಈಗ ಪೈಲ್ವಾನ ಒಬ್ಬ ಕುಸ್ತಿ ಮಾಡಬೇಕು ಅಂದರೆ ಅವನ ಕುಸ್ತಿಗೆ ಸಂಬಂಧಪಟ್ಟವರೇ ಅಲ್ಲಿರುವುದು, ಇನ್ನೊಬ್ಬ ಹೊಸ ಕುಸ್ತಿ ಅವ ಬ್ರಿಟನ್ನಿಂದ ಬಂದವ, ಒಂದೇನೋ ಹೊಸ ಶೈಲಿಯ ಕುಸ್ತಿ ಅಲ್ಲಿಲ್ಲ. ಈಗ ನೀವು ಒಂದು ವೇಳೆ ನಿಂತು ನೀವು ಗೆದ್ದರೆ ತುಂಬ ಜನರಿಗೆ ಭವಿಷ್ಯ, ಇನ್ನು ಬೇರೆ ಯೋಗಿಗಳಿಗೆ ಸಂತರಿಗೆ ಒಂದು ದಾರಿ ಸಿಗ್ಬೋದು, ಅದು ಮಿಸ್ಯೂಸ್ ಆಗ್ಲಿಕ್ಕೆ ಕಾರಣ ಆಗತ್ತೆ ಅಂತ ನಿಮ್ಮ ದೃಷ್ಟಿಕೋನ? ಕೆಲವರು ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಪಾಪ್ಯುಲಾರಿಟಿ ಪಡೆದುಕೊಂಡು ನಾವು MLA ಆಗ್ಲಿಕ್ಕೆ ಹೀಗೆಲ್ಲ ಮಾಡ್ಬೋದು, ಇದರಲ್ಲಿ ವಜ್ರೇಶ್ಗಳು ಯಶಸ್ವಿ ಆಗಿದ್ದಾರೆ ನಾವು ಮಾಡ್ಬೋದು ಅಂತೇಳಿ ಬ್ಯಾಕ್ ರೂಟಿಂದ ಬರೋ ಒಂದು ಚಾನ್ಸಸ್ ಇದೆಯಾ? ನಿಮ್ಮ ಒಬ್ಬರ ಯಶಸ್ಸು ಬೇರೆಯವರಿಗೆ ತಪ್ಪು ಮಾಡಿಕೊಂಡು ಆ ಸ್ಥಾನಕ್ಕೆ ಬರಲಿಕ್ಕೆ ಸಹಾಯ ಅಥವಾ ಸಹಕಾರ ಅಂದ್ರೆ ಅಂದ್ರೆ ಸಾಧ್ಯತೆ? ಈಗ ತಾವು ಆ ಪ್ರಶ್ನೆಯನ್ನ ರೇಸ್ ಮಾಡಿದ್ದು ಯಾಕೆ ಅಂತಂದ್ರೆ, ಈಗ ತಾವು ಯಾವ ವಿಷಯವನ್ನ ಉಲ್ಲೇಖ ಮಾಡ್ತಿರೋ ಅದು ಜನಮಾನಸದ ಪ್ರಶ್ನೆಯಾಗಿರ್ತದೆ. ಹಾಗಾಗ್ಲಿಕ್ಕೆ ಸಾಧ್ಯತೆ ಇದೆ, ಇಲ್ಲ ಅನ್ನಿಸ್ಲಿಕ್ಕೆ ಆಗುದಿಲ್ಲ. ನೋಡಿ, ಈಗ ಯಾವುದೇ ವ್ಯವಸ್ಥೆಯ ಒಳಗೆ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದ್ದಿದೆ, ದುರುಪಯೋಗಗಳು ತುಂಬ ಆಗ್ತದೆ. ಈಗ ಯಾವುದೋ ಒಬ್ಬ ಅಧಿಕಾರಿ ಲೋಕಾಯುಕ್ತದಲ್ಲಿ ಬರ್ತದಲ್ಲ, ಲೋಕಾಯುಕ್ತ ಅಧಿಕಾರಿ ದಾಳಿ ಮಾಡ್ತಾನೆ ಅಂತಲಾದರೆ ಅಲ್ಲೇನೋ ಸ್ವಲ್ಪ ಇವನಿಗೆ ಗೊತ್ತಿರ್ತದೆ, ಅಲ್ಲೇನೋ ಗಂಟಿದೆ, ಈ ಅಧಿಕಾರಿ ಹಣ ಮಾಡಿಟ್ಟಿದ್ದಾನೆ. ಇವ ಗುಮ್ಮನಾಗಿ ಹೋಗಿ ಎಲ್ಲ ಲೋಕಾಯುಕ್ತದ ಡ್ರೆಸ್ ಹಾಕಿ ಅವನನ್ನು ಎದುರು ಹಾಕಿಕೊಂಡು DIG ಒಳಗೆ ಸಿಕ್ಕಿಬಿದ್ದದ್ದಿದೆ. ಯಾರೋ ಒಬ್ಬ ಗುಮ್ಮಸ್ತ, ಯಾರು ಗೊತ್ತಿಲ್ಲ ಅವನು. ಇಂಥದ್ದು ದುರುಪಯೋಗಗಳು ತುಂಬ ಆಗ್ತದೆ. ಆದರೆ ನಮ್ಮ ಅನಿಸಿಕೆ ಅದು ಆಗಬಾರದು, ಎಲ್ಲೂ ಅಂತಹ ಒಂದು ದುಸ್ಥಿತಿ ಬರಬಾರದು. ಜನ ಅದನ್ನು ಅರಿತುಕೊಂಡು ಅದಕ್ಕೆ ಮಾರ್ಗದರ್ಶನ ಮಾಡಿಕೊಳ್ಳಿಕ್ಕೆ ಜನಗಳಿಗೂ ಶಕ್ತಿ ಇದೆ. ಆ ಶಕ್ತಿಗಳನ್ನು ಉಪಯೋಗ ಮಾಡಿಕೊಂಡು
ಜನ ಅದನ್ನು ಉಪಯೋಗ ಮಾಡಿಕೊಂಡು ಅವರೇ ಜಾಗೃತಿ ಆಗಬೇಕು. ಯಾಕೆಂತಂದರೆ ಈ ಎಲ್ಲ ವ್ಯವಸ್ಥೆಯ ಒಳಗೂ ಕಳ್ಳರಿದ್ದಾರೆ, ಯಾರು ಇಲ್ಲ ಅನ್ನಲಿಕ್ಕೆ ಆಗೋದಿಲ್ಲ. ಎಲ್ಲೂ ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ಕೆಟ್ಟವರಿದ್ದಾರೆ. ಹಾಗೆಂತ ಹೇಳಿ ಒಳ್ಳೆಯವರು ಕೆಟ್ಟವರಾಗಲಿಕ್ಕೆ ಸಾಧ್ಯವೇ ಇಲ್ಲ, ಮತ್ತು ಕೆಟ್ಟವರ ಜೊತೆ ಒಳ್ಳೆಯವರು ಇದ್ದಾಗ ಕೆಟ್ಟವರು ಒಳ್ಳೆಯವರಾಗ್ತಾರೆ. ಈಗ ವಾಲ್ಮೀಕಿಯ ಕಥೆಯನ್ನು ನಾವು ನೋಡಿದಾಗ ಅವರಲ್ಲಿ ಕೆಟ್ಟತನ ಇತ್ತು, ಒಳ್ಳೆಯವರು ಸಿಕ್ಕಿದ್ರು, ಇವರ ಕೆಟ್ಟತನ ಒಳ್ಳೆಯದಾಯಿತು. ಹಾಗೆಂತ ಹೇಳಿ 10 ಮಂದಿ ಕೆಟ್ಟವರು ಸಿಕ್ಕಾಗ ಒಬ್ಬ ಒಳ್ಳೆಯವನಾಗಲಿಕ್ಕೆ ಸಾಧ್ಯ. ಕೊನೆಯದಾಗಿ ಶ್ರೀಗಳೇ, ಏನು ನಿಮ್ಮ ಕಾರ್ಯಕರ್ತರಿಗೆ, ಭಕ್ತರಿಗೆ, ಅಭಿಮಾನಿಗಳಿಗೆ ಏನಾದರೂ ಕೊನೆಯದಾಗಿ ಏನಾದರೂ ಮಾತು ಹೇಳಿ? ಒಳ್ಳೆಯ ರಾಜಕೀಯವನ್ನು ಇತಿಹಾಸ ಒಳ್ಳೆಯ ರಾಜಕೀಯ ಇತಿಹಾಸವನ್ನು ನಾವು ಸೃಷ್ಟಿ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಹಿಂದೂ ಸಮಾಜದ ಧ್ಯೇಯೋದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವೇನೋ ಮನಸ್ಸು ಮಾಡಿದ್ದೇವೆ. ಮುಂದೆ ಏನಾಗ್ತದೆ ಕಾದು ನೋಡುವ. ಒಳ್ಳೆಯ ದಾರಿ ನಮಗೆ ಸಿಗ್ತದೆ ಅಂತಲಾದರೆ ನಾವು ಎಲ್ಲರೂ ಒಪ್ಪಿಕೊಂಡು ಆ ಪಕ್ಷದ ಒಳಗಿನ ಎಲ್ಲರೂ ಮನಸ್ಸು ಮಾಡಿ ಯಾವುದೇ ನೋವಿಲ್ಲದೆ ಅಥವಾ ಯಾವುದೇ ಮತ್ಸರಗಳಿಲ್ಲದೆ ಕಾರ್ಯವನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾರೆ ಅಂತಲಾದರೆ ನಾವು ಮುಂದೆ ಹೋಗೋಣ. ಇಲ್ಲ ಅಂದರೆ ನಮ್ಮದು ಹೇಗೂ ಇದೆಯಲ್ಲ, ರಾಷ್ಟ್ರ ಸೇವೆ, ಸಮಾಜ ಸೇವೆ, ರಾಷ್ಟ್ರೋದ್ಧಾರ ಕಾರ್ಯ, ಧರ್ಮದ ಕಾರ್ಯ, ಅದರಲ್ಲೂ ಹಿಂದೂ ಧರ್ಮದ ಕಾರ್ಯ ನಮ್ಗೆ ಹೇಗೂ ಅದು ಪ್ರಚಲಿತ ಇದೆ. ಆ ಕರ್ತವ್ಯಗಳಲ್ಲಿ ಮುಂದೆ ಹೋಗುವ, ದೇವರು ನಮ್ಮನ್ನು ನಡೆಸ್ತಾನೆ, ಇಷ್ಟನ್ನು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಸದ್ಯಕ್ಕಂತೂ ಕರಾವಳಿಯ ರಾಜಕೀಯದಲ್ಲಿ ಅಂಥ ಕುತೂಹಲ ಇಲ್ಲ. ಆದರೆ ಒಂದು ವೇಳೆ ವಜ್ರದೇಶಿ ಶ್ರೀಗಳು ರಾಜಕೀಯದಲ್ಲಿ ಬಂದು ಇಲ್ಲಿ ನಿಂತರೆ ಬಹುಶಃ ಕರಾವಳಿಯಷ್ಟು ರೋಮಾಂಚನ ಬೇರೆ ಯಾವ ಕ್ಷೇತ್ರಗಳು ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಬಹುಶಃ ಅವರ ಒಂದು ಸ್ಪರ್ಧೆ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಬಹುದು, ಘಟಾನುಘಟಿಗಳು ಬಂದು ಅವರ ಗೆಲುವಿಗೆ ಕೂಡ ಶ್ರಮಿಸಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಕಾರ್ಯಕರ್ತರ ಬೆಂಬಲ ಬಲ ಇರುವುದರಿಂದ ಅವರು ನಿಲ್ಲುವಂಥ ಕ್ಷೇತ್ರ ಅತ್ಯಧಿಕವಾಗಿ ರೋಮಾಂಚನವನ್ನು ಸೃಷ್ಟಿಸಲಿದೆ. ಅದು ಆಗತ್ತಾ ಬಹುಶಃ ಮುಂದಿನ 3-4 ತಿಂಗಳುಗಳೇ ಅದಕ್ಕೆ ಉತ್ತರ ಕೊಡಬಹುದು ಅಂತ ಹೇಳ್ತಾ ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ನೇರ ನುಡಿಗಳಿಂದ ನಮ್ಮನ್ನೆಲ್ಲ ರೋಮಾಂಚನಗೊಳಿಸಿರುವಂಥ ವಜ್ರದೇಹಿ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ ಅವರಿಗೆ ನಮ್ಮಟ್ಟಿಯ ಪರವಾಗಿ ಆತ್ಮೀಯ ಧನ್ಯವಾದ. ನಮಸ್ತೆ. ಇವತ್ತಿನ ಜನಧ್ವನಿ, ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.